ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಜಾತಕದ ಬಗ್ಗೆ ಮಾತಾಡಿದೆ ತುಲಾ ಲಗ್ನದವರಿಗೆ ಮಾತಾಡಿದೆ ಇವತ್ತು ವೃಶ್ಚಿಕ ಲಗ್ನ ವೃಷ್ಟಿಕ ಲಗ್ನ ವಿಶೇಷತೆ ಏನು ಯಾವ ಯಾವ ಅಕ್ಷರ ಯಾವ ರೀತಿಯಾದ ಇಂಪ್ಯಾಕ್ಟ್ ಅನ್ನ ಅವರ ಪಾಲಿಗೆ ಕೊಡಬಲ್ಲದು ಅದರ ಬಗ್ಗೆ ಹೇಳಿಕೊಡ್ತೇನೆ ವೃಶ್ಚಿಕ ಲಗ್ನ ಆಕ್ಚುಲಿ ಏನ್ ಮಾಡಬೇಕು ಅದರ ಬಗ್ಗೆ ಕೂಡ ಹೇಳಿಕೊಡ್ತೇನೆ ಅದರ ಜೊತೆಗೆ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಿದ್ದೆ ದಕ್ಷಿಣದ ಭಾಗ ನಮ್ಗೆ ಯಾಕೆ ಬೇಕು ಪಶ್ಚಿಮದ ಭಾಗ ನಮ್ಗೆ ಯಾಕೆ ಬೇಕು ಅದರ ಬಗ್ಗೆ ಕೂಡ ಇವತ್ತು ತಿಳಿಸಿ ಹೇಳಿಕೊಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರು ಗಳಿಂದ ಮತ್ತು ಮುನಿಗಳಿಂದ ಬಂದಿರುವಂತದ್ದು ಆಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರ ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಧನ್ಯವಾದಗಳು ಓಕೆ ಸೊ ಬಂದುಬೇಡ ಇವತ್ತು ವಿಶೇಷವಾಗಿ ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡಬೇಡ ಅಲ್ವಾ ನೈಸರ್ಗಿಕ ಜನ್ಮಕುಂಡಲಿಯ ಎಂಟನೇ ಮನೆ ಲಗ್ನದಲ್ಲಿದೆ ಅಂದರೆ ಅದರ ಅರ್ಥ ಏನು ಎಂಟನೇ ಮನೆ ದುಸ್ಥಾನ ಅಂತ ಕರಿತೇವೆ ಆ ದುಸ್ತಾನ ಲಗ್ನದಲ್ಲಿ ಬಂದುಬಿಟ್ಟಿದೆ ಈಗ ಸೊ ಏನೋ ಒಂದು ಕಡೆ ಒಂದು ಕಡೆ ಹೋದ ಜನ್ಮದ ಕರ್ಮದ ಫಲಗಳು ಸ್ವಲ್ಪ ಜಾಸ್ತಿಯೇ ಇವೆ ಅದನ್ನು ಅನುಭವಿಸಬೇಕಾದೀತು ಸ್ವಲ್ಪ ತೊಂದರೆ ಇರ್ತದೆ ಲೈಫಲ್ಲಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳನ್ನು ಬಾರಿ ಬಾರಿಗೆ ಎದುರಿಸ್ಬೇಕಾದಂತಹ ಅನಿವಾರ್ಯತೆ ವೃಶ್ಚಿಕ ಲಗ್ನದವರಿಗೆ ಒಂದು ಖಂಡಿತ ಇದ್ದೇ ಇರ್ತದೆ ನಾನು ನೋಡಿದ ಪ್ರಕಾರ ವೃಶ್ಚಿಕ ಲಗ್ನದವರಿಗೆ ಅಥವಾ ವೃಶ್ಚಿಕ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತು ಮೂವತ್ತೊಂಬತ್ತು ನಲ್ವತ್ತರಿಂದ ನಲ್ವತ್ತೊಂಬತ್ತು ಯಾವತ್ತೂ ಕೂಡ ಅದು ಬಹಳ ವೇರಿಯೇಷನ್ ಆಗಿರ್ತದೆ ಕೆಲವೊಂದು ಬಾರಿ ಬಹಳ ಸಂಕಟ ಪಟ್ಕೊಂಡಿರ್ತಾರೆ ಈ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವಾಗ ಫಿಫ್ಟಿ ಬಂತು ಐವತ್ತು ಬಂತು ಐವತ್ತು ಬಂದ ನಂತರದ ದಿನಗಳು ಇವರಿಗೆ ತುಂಬಾ ಆಶಾದಾಯಕವಾಗಿರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇವರಿಗೆ ಸ್ನೇಹಿತರು ಮತ್ತು ಮಕ್ಕಳೇ ತುಂಬ ಸಪೋರ್ಟ್ ಆಗಿರ್ತಾರೆ ಬೇರೆ ಯಾರು ಕೂಡ ಇವನ್ ಕುಟುಂಬದಲ್ಲಿ ಕೂಡ ಯಾರು ಕೂಡ ಸಪೋರ್ಟಿವ್ ಆಗಿ ಇರುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಅದರ ಜೊತೆಗೆ ಒಡ ಹುಟ್ಟಿದವರು ಒಡ ಹುಟ್ಟಿದವರು ಇರ್ಬೋದು ನೀವು ಅಲ್ವಾ ನೀವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಅಂದಾಗ ಮೇ ಬಿ ನಿಮಗೆ ಬಹಳಷ್ಟು ತೊಂದರೆಗಳು ಬಹಳಷ್ಟು ಸಂಕಟಗಳು ಎದುರು ಆಗ ಎದುರಾಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಆದಷ್ಟು ಒಡ ಹುಟ್ಟಿದವರು ಒಡ ಸ್ವಲ್ಪ ದೂರ ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಳ್ಬೇಕು ಮಾತಾಡಬೇಕು ಎಲ್ಲ ಓಕೆ ಬಟ್ ಒಟ್ಟಾಗಿ ಒಂದೇ ಮನೆಯಲ್ಲಿ ಜೀವನ ಮಾಡಬಾರ್ದು ಒಡ ಹುಟ್ಟಿದವರು ಇಲ್ಲಾಂದ್ರೆ ಏನಾಗುತ್ತೆ ವೃಷ್ಟಿಕ ಲಗ್ನಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಪೆಟ್ಟು ಅದರಿಂದಲೇ ಬೀಳುವಂಥ ಸಾಧ್ಯ ತೀರಾ ಈಗ ನಿಮ್ಮ ಮಧ್ಯೆ ಘರ್ಷಣೆ ಆಗಬೇಕಂತೇನಿಲ್ಲ ಬಟ್ ನಿಮಗೆ ಬ್ಯಾಡ್ ಇಂಪ್ಯಾಕ್ಟನ್ನು ನೀವು ಲೈಫಲ್ಲಿ ನೋಡ್ತೀರಾ ಬ್ಯಾಡ್ ಇಂಪ್ರೆಸ್ ಅನ್ನು ನೀವು ಲೈಫಲ್ಲಿ ನೋಡ್ತೀರ ತುಂಬ ಕಷ್ಟದ ದಿನಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ನಮ್ಮ ವೃಷ್ಟಿಕ ಲಗ್ನದವ್ರಿಗೆ ಬಹಳ ಅರ್ಥ ಮಾಡ್ಕೊಳ್ಬೇಕು ಬಹಳ ವೃಷ್ಟಿಕ ಲಗ್ನದವ್ರು ಏನು ಮಾಡಬೇಕಾಗಿದೆ ಬೇರೆಯವರನ್ನು ಪರಿವರ್ತನೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದಾಗ ಅದು ನಿಮ್ಮ ಮಾತಿನಿಂದ ಕೃತಿಯಿಂದ ನೀವೇನು ಕಲ್ತಿದ್ರ ವಿದ್ಯೆಯಿಂದ ಯಾವುದರಿಂದ ಬೇಕಾದರೂ ಮಾಡಿ ಬೇರೆಯವ್ರನ್ನ ಪರಿವರ್ತನೆಗೆ ಒಳಪಡಿಸುವ ಕೆಲಸ ನಿಮ್ಮಿಂದ ಆಗಬೇಕು ರೈಟಾ ಓಕೆನಾ ಸೊ ಇದು ವಿಚಾರ ಓಕೆ ಈಗ ಈಗ ಎನ್ಸ್ಗಳಿ ಲಗ್ನದಲ್ಲಿ ಶನಿ ಬಂದುಬಿಟ್ಟ ಈಗ ನೀವು ಬೇರೆಯವ್ರಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡಲೇಬೇಕು ಅಂತ ಉಂಟು ಯಾರು ಮನೆ ಕಟ್ತಾ ಇದ್ದಾರೆ ಸಂಬಂಧದಲ್ಲಿ ಆಗಲಿ ಊರವರೇ ಆಗಲಿ ಪಾಪದವ್ರು ಯಾರು ಮನೆ ಅವರಿಗೆ ನೀವು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹಣ ಕೊಡಲೇಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡುವ ಒಂದು ವಿಚಾರದಲ್ಲಿ ನೀವು ಅವರಿಗೆ ಸಹಾಯ ಮಾಡಲೇಬೇಕು ಅಂತ ಒಂದು ಇಂಡಿಕೇಶನ್ ಅದರಲ್ಲಿ ಉಂಟು ಉಂಟು ರೈಟಾ ಲಗ್ನದಲ್ಲಿ ಗುರು ಬಂದ್ಬಿಟ್ಟ ಕಲ್ತ ವಿದ್ಯೆಯಿಂದ ಬೇರೆಯವರನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಲಗ್ನದಲ್ಲಿ ಬುಧ ಬಂದ್ಬಿಟ್ಟ ಸಣ್ಣ ಮಕ್ಕಳನ್ನು ಪರಿವರ್ತನೆಗೊಳಪಡಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಬರಬಹುದು ಲಗ್ನದಲ್ಲಿ ಕೇತು ಬಂದ್ಬಿಟ್ಟ ಆಧ್ಯಾತ್ಮದಲ್ಲಿ ಹೋಗಿ ನಿಮ್ಮನ್ನು ನೀವೇ ಪರಿವರ್ತನೆ ಮಾಡ್ಕೊಳ್ಳೋದು ಆ ಅಧ್ಯಾತ್ಮದ ಶಕ್ತಿಯಿಂದ ನೀವು ಪ್ರೀಚ್ ಮಾಡಿ ಅಥವಾ ಯಾರಿಗಾದರೂ ಪ್ರವಚನಗಳನ್ನು ಕೊಟ್ಟು ಅದರಿಂದ ಜನರನ್ನ ಬದಲಾವಣೆ ಮಾಡುವುದನ್ನು ಕೂಡ ನೀವು ಅಳವಡಿಸಿಕೊಂಡಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಬೇರೆ ಬೇರೆ ರೀತಿಯ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ಒಂದು ಆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಅದನ್ನು ಉಪಯೋಗ ಮಾಡಿ ನೀವು ಬೇರೆಯವರ ಜೀವನದಲ್ಲಿ ಪರಿವರ್ತನೆ ಮಾಡುವ ಕೆಲಸವನ್ನು ಮಾಡಿದಾಗ ಈ ಜಾತಕ ಯಾವುದೇ ಕಾರಣಕ್ಕೂ ತೊಂದರೆಯನ್ನ ಕ್ರಿಯೇಟ್ ಮಾಡಲ್ಲ ಈ ಜಾತಕ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ವೃಷ್ಟಿಕ ಲಗ್ನದ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ಗುರುಗಳೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಅವ್ನ ನಾ ನಾಗರಾಜ್ ಅಂತ ಗುರುಗಳೆ ಬೆಂಗಳೂರಿಲ್ಲ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಅದೇ ನನ್ನ ಬಗ್ಗೆನೇ ಕೇಳ್ಬೇಕು ನಿಮಗೆ ಹುಟ್ಟಿದ ದಿನಾಂಕ ಹದಿನಾರು ಹನ್ನೊಂದು ಸಾವಿರದ ಓಕೆ ಒಂದು ಭರಣಿ ನಕ್ಷತ್ರ ಮೇಚಿರಾಕಿ ಸಾರ್ ಸಮಯ ಹೇಳಿ ಸರ್ ಸಮಯ ರಾತ್ರಿ ಮ ಒಂದು ನಲ್ವತ್ತೈದು ಗುರುಗಳೇ ಓಕೆ ಹುಟ್ಟಿದ್ದಲ್ಲಿ ಸರ್ ಹುಟ್ಟಿದ್ದಲ್ಲಿ ಬೆಂಗಳೂರು ಸರ್ ಬೆಂಗಳೂರು

1956 1956 ದಿನ ಯಾವ್ದು ಗೊತ್ತಾ ನಿಮ್ಗೆ ಶುಕ್ರವಾರ ಗುರೂಗಳೇ ರೈಟ್ ಫ್ರೈಡೇ ಶುಕ್ರವಾರ ರಾತ್ರಿ ಶನಿವಾರ ಬೆಳಿಗ್ಗೆ ಆ ဟုတ်து ಅದು ಬರುದು ಅಶ್ವಿನಿ ನಕ್ಷತ್ರ ಅಲ್ವಾ ಹ್ಂ ಅಶ್ವಿನಿ ನಕ್ಷತ್ರ ಮೇಷ ರೈಟಾ ಸರಿ ಏನ್ ಸರ್ ತಿಳ್ಕೊಬೇಕು ಸರ್ ಹೇಳಿಬಿಡಿ ಬಿಡಿ ನೀವು ನಮ್ಗೆ ಯಾವ್ದೋ ಒಂದು ಭೂಮಿ ವಿವಾದ ಇದೆ ಅದಕ್ಕೋಸ್ಕರ ಅದು ಓಕೆ ಆತೋ ಈ ಜಾತಕ ಏನ್ ಹೇಳುತ್ತೆ ಭೂಮಿ ವಿಚಾರ ಓಕೆ ಬಟ್ ಈಗ ನಿಮಗೆ ಗುರುದೇಶ ಗುರು ಗುರುದೇಶ ಗುರುದೇಶ ಗುರು ಗುರುದೇಶ ಬಹಳ ಫೇವರಬಲ್ ರಿಸಲ್ಟ್ ಅಂತ ಉಂಟಲ್ವಾ ಸರ್ ಇದ್ರ ಜಾತಕದಲ್ಲಿ ಗುರುದೇಶ ನಿಜವಾಗಿ ತುಂಬಾ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಂತ ಪ್ರಾಬ್ಲಮ್ ಅಲ್ಲವಲ್ಲ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿ ಸರ್ ಯಾಕೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ

ಪಾಲಿಗೆ ಬಂದದ್ದು ಪಂಚಾಮೃತ ದಯವಿಟ್ಟು ಅದನ್ನು ಎಲ್ಲೊಂದು ಕಡೆ ಕಾಂಪ್ಲಿಕೇಟೆಡ್ ಮಾಡ್ಕೊಳಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಇಲ್ಲಾಂದರೆ ಗುರುವಿನಿಂದ ಏನು ಫಲ ಬರಬೇಕು ಮತ್ತೆ ಬರಲಿಕ್ಕೇ ಇಲ್ಲ ಗುರು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಈಗ ರೈಟಾ ಗುರುದೇಶ ನಡೀತಾ ಗುರು ಬಂದು ಪಂಚಮಾಧಿಪತಿ ನಿಜವಾಗಿಯೂ ನಿಮ್ಮ ಹಲವಾರು ತೊಂದರೆಗಳು ನಿವಾರಣೆ ಆಗುವಂಥ ಸಮಯ ಅಂತ ಇಂಡಿಕೇಷನ್ ಇದೆ ದಯವಿಟ್ಟು ನಾಗರಾಜ್ ಅವರು ಏನೇನೋ ಮಾಡ್ಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸುಮ್ಮನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ನೀವೇನು ಮಾಡಿ ಏನು ನಿಮ್ಮ ಪಾಲಿಗೆ ಬಂದಿದೆ ಆ ಪಂಚಾಮೃತ ಅದನ್ನು ಸ್ವೀಕಾರ ಮಾಡಿ ಲೈಫನ್ನು ಎಂಜಾಯ್ ಸರ್ ಯಾಕೆಂದರೆ ಸಿಕ್ಸ್ಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟು ಇನ್ನೆಲ್ಲಾದರೂ ನೀವು ಅದನ್ನು ಒಂದು ವೇಳೆ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದಾಗ ಕೋರ್ಟ್ ಕಚೇರಿ ಬಂದ್ಬಿಟ್ರೆ ಮತ್ತೆ ನಿಮ್ಮ ಲೈಫ್ ಟೋಟಲಿ ಸ್ಪಾಯ್ಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಮೇಲೆ ಬರಲಿಕ್ಕೆ ಬಿಡಲ್ಲ ಅದು ಅರ್ಥ ಆಯ್ತಾ ಸರ್ ಏನ್ ಮಾಡ್ಬೇಕು ಈಗ ಆಸ್ ಇಟ್ ವಾಸ್ ಏನುಂಟು ಅದರಲ್ಲಿ ಸ್ವೀಕಾರ ಮಾಡಿ ಲೈಫ್ ಎಂಜಾಯ್ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿದೆ ನೋಡಿ ಕೊನೆಗಳಿಗೆ ನಿಮಗೆ ಗುರು ದೇಶ ಬಂದ್ಬಿಟ್ಟಿದೆ ಗುರು ತುಂಬಾ ಫೇರ್ವಲ್ ರಿಸಲ್ಟ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸೇ ಅನುಭವಿಸಿರ ಅದೇನು ಸಮಸ್ಯೆ ಬರ್ಕೊಂಡು ಅದು ಅದು ನಿವಾರಣೆ ಆಗುತ್ತೆ ಜೊತೆಗೆ ಲೈಫ್ ಅಲ್ಲಿ ಅದೇನು ಲಕ್ಸುರಿ ಬರಬೇಕು ನಿಮ್ಗೆ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಉಂಟು ಸರ್ ಬರೇ ನೀವು ಏನ್ ಮಾಡ್ಬೇಕು ನಿಮ್ಮ ಪಾರ್ಟ್ನರ್ ಇದ್ರೆ ಅವರ ಆರೋಗ್ಯದ ವಿಚಾರದಲ್ಲಿ ಕೊಡಿ ಅಷ್ಟು ಸಾಕು ನಾಗರಾಜ್ ಅವರ ಎಂಜಾಯ್ ಮಾಡಿ ಒಳ್ಳೆದಾಗ್ಲಿ ಸರ್ ಎಸ್ ಸರ್ ಓಕೆ ಭಗವಂತ ಒಳ್ಳೇದು ಕೊಟ್ಟಿದ್ದಾನೆ ಒಳ್ಳೇದನ್ನು ಇಟ್ಟುಕೊಳ್ಳಿ ರೈಟಾ ಇಂಥ ಜಾತಕ ಬಹಳ ರ್ಯಾರ್ ಬರುವಂಥದ್ದು ಒಂದು ಕಡೆ ಒಳ್ಳೇದುಂಟು ಅಲ್ವಾ ಅಥವಾ ಇಲ್ಲಾಂದರೆ ಎಲ್ಲ ಪ್ರಾಬ್ಲಮೆಟಿಕ್ ಜಾತಕನೇ ಬಂದಿರ್ತದೆ ಇದು ಸಮಸ್ಯೆ ಎನಿವೆ ಇರಲಿ ಆ ಅಥವಾ ವೃಷ್ಟಿಗಲ ಗೊತ್ತಾಯಿದೀಗ ಅಥವಾ ಬೇರೆಯವರನ್ನ ಪರಿವರ್ತನೆಗೆ ಒಳಪಡಿಸುವಂತ ಕೆಲಸವನ್ನ ನೀವು ಮಾಡಿದಾಗ ಏನಾಗುತ್ತೆ ನಿಜವಾಗಿ ಹೇಳ್ತೇನೆ ನೀವು ಲೈಫಲ್ಲಿ ಗೆಲ್ತೀರಾ ಏನು ಸಮಸ್ಯೆ ಇಲ್ಲ ಸ್ವಾರ್ಥ ಬೇಕಾಗಿಲ್ಲ ಸ್ವಲ್ಪ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕಾಗುತ್ತೆ ಏನೇ ಆಗಿದೆ ನಿಮಗೆ ನಿಮ್ಮ ಮದುವೆ ಜನ ಕಾಂಪ್ಲಿಕೇಟೆಡ್ ಆಗಿರ್ತದೆ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಎಲ್ಲೋ ಕೂಡ ತಾನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಮುಂದುವರಿಯುವಂಥದ್ದು ಆ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಭಾಗ್ಯದಲ್ಲಿ ಗುರು ಕೂತ್ಕೊಂಡು ಲಗ್ನವನ್ನು ನೋಡ್ತಾನೆ ಸೆವೆಂತ್ ಹೌಸಲ್ಲಿ ಗುರು ಕೂತ್ಕೊಂಡು ಲಗ್ನವನ್ನು ನೋಡ್ತಾನೆ ಪಂಚಮದಲ್ಲಿ ಗುರು ಇದ್ಕೊಂಡು ಲಗ್ನವನ್ನು ನೋಡ್ತಾನೆ ಅಂದಾಗ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ನಿವಾರಣೆ ಅಂತೂ ಮಾಡ್ಕೊಳ್ಬೋದು ಅದು ವಿಷಯ ಬೇರೆ ಅದು ಸೆಕೆಂಡರಿ ಬಟ್ ಅಲ್ಲಿ ತೊಂದರೆ ಅಂತೂ ಬರುತ್ತಲ್ವ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರಿವರ್ತನೆಗೊಳಪಡಿಸಿ ಯಾರನ್ನೋದು ಯಾರನ್ನದು ಯಾರ್ದು ಜೀವನ ಪರಿವರ್ತನೆಗೊಳಪಡಿಸುವಂಥ ಕೆಲಸವನ್ನು ನೀವು ಮಾಡಿದಾಗ ಲೈಫಲ್ಲಿ ಅದೇನು ಕಷ್ಟ ಬರಬೇಕು ಖಂಡಿತವಾಗಿ ಲೆಕ್ಕದಲ್ಲಿ ಬರುವುದಿಲ್ಲ ಅಂತ ಹೇಳಿದೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ರೈಟಾ ಓಕೆನಾ ಈಗ ಎಣಿಸ್ಕೊಳ್ಳಿ ನಮ್ಮ ವೃಶ್ಚಿಕ ಲಗ್ನದವರು ಒಂದು ಕಡೆ ಯಾ ರ ಅಕ್ಷರನ ಹೆಸರು ಇಟ್ಕೊಂಡ್ರೆ ಅಂತ ಇಟ್ಕೊಂಡು ಯಾ ರ ಲ ವಾಹ ಯ ರ ಚಂದ್ರನಿಂದ ಅಕ್ಷರ ಓಕೆ ಚಂದ್ರನ ಅಕ್ಷರ ಹೆಸರು ಇಟ್ಕೊಂಡು ನಾನು ಹೇಳ್ತೀನಿ ನಿಮಗೆ ನಿಮಗೆ ಭೂಮಿ ವಿಚಾರದಲ್ಲಿ ಹೆಚ್ಚಾಗಿ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಭೂಮಿ ವಿಚಾರಗಳು ಕೋರ್ಟ್ ಕಚೇರಿಗೆ ಹೋಗಿರ್ತವೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಅದಕ್ಕೋಸ್ಕರ ಬಹಳಷ್ಟು ಒದಾಡಬೇಕಾಗುತ್ತೆ ಕೊಡ್ತೇನೆ ಕೊಡಲ್ಲ ಬರುತ್ತೆ ಬರಲ್ಲ ಹಾಗೆ ಹೀಗೆ ಇದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬೇರೆ ಅನ್ಸೆಸ್ಟರ್ ಪ್ರಾಪರ್ಟಿನೇ ಇರಬಹುದು ನಿಮ್ಮ ಸ್ವಂತ ಪ್ರಾಪರ್ಟಿನೇ ನಿಮ್ಮ ಸ್ವಂತ ಪ್ರಾಪರ್ಟಿ ಅಂತ ಹೇಳಲ್ಲ ತಂದೆಯಿಂದ ಬರತಕ್ಕಂಥದ್ದು ತಾಯಿಯಿಂದ ಬರತಕ್ಕಂಥ ಅಥವಾ ಹಿರಿಯರಿಂದ ಅಜ್ಜ ಅಜ್ಜಿ ಯಾರು ಅದರಿಂದ ಬರತಕ್ಕಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನೀವು ಫೀಮೇಲ್ ಜಾತಕದ ಗಂಡನಿಂದ ಬರತಕ್ಕಂಥದ್ದು ಹೆಂಡತಿ ಕಡೆಯಿಂದ ಬರತಕ್ಕ ಏನೇ ಪ್ರಾಪರ್ಟಿ ಇದ್ರೂ ಅದು ಕೆಲವೊಂದು ಬಾರಿ ಕೆಲವೊಂದು ಕಡೆ ಕೋರ್ಟ್ ಕಚೇರಿಗೆ ಹೋಗಿನೇ ಬರಬೇಕಾದೀತು ಅಥವಾ ಕೆಲವೊಂದು ಬಾರಿ ಬಹಳಷ್ಟು ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬೇಕಾದ್ರೆ ಕೆಲವೊಮ್ಮೆ ಆಗದೆ ಹೋಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಉಂಟು ವೃಶ್ಚಿಕ ಲಗ್ನದವರು ಅಕ್ಷರನ ಇಟ್ಕೊಂಡಾಗ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಅಂತ ಹೇಳಿರ್ತಾರೆ ಆಯ್ತು ನಿಮ್ಮ ಹೆಸರು ಹುಟ್ಟಿದ ದಿನಾಂಕ

ಹಾಂ ಪರವಾಗಿಲ್ಲ ಮಾರುತಿ ಅಂತ ಕರೆದಾಗ ಒಳ್ಳೆ ರಿಸಲ್ಟ್ ಅಂದು ಉಂಟು ಬಟ್ ಯಾಕೋ ಗೊತ್ತಿಲ್ಲ ಸ್ನೇಹಿತರ ವಿಚಾರದಲ್ಲಿ ಅನ್ನ ಅನುಭವಿಸ್ತಿರಂತ ಇಂಡಿಕೇಷನ್ ಇದೆ ಪ್ರೀತಿ ಪ್ರೇಮ ತೊಂದರೆಗೊಳಗಾಗುತ್ತೆ ಸ್ನೇಹಿತರಿಂದ ತೊಂದರೆ ಆಗುತ್ತೆ ನಿಮ್ಮ ಎಜುಕೇಷನ್ ಸಮೇತ ಭಾಳ ಸ್ಟ್ರಗಲ್ ಮಾಡಿ ನೀವು ಮಾಡಬೇಕಂತ ಅನಿವಾರ್ಯತೆ ಜಾತಕದಲ್ಲಿ ಅಂತೂ ಉಂಟು ಸರ್ ಹೌದಾ ಓಕೆ ಎನಿವೆ ಇರ್ಲಿ ಈಗ ಕುಜ ದರ್ಶನ ಕುಜ ಏನ್ ಮಾಡ್ತಾನೆ ಕುಜಾ ಓಕೆ ಕುಜಾ ಇದ್ದಾನೆ ಓಕೆ ಕುಜಾ ಗೇತವನ್ನು ಫಾಲೋ ಮಾಡ್ತಾನೆ ಓಕೆ ನಾನು ಪರಿಹಾರ ಹೇಳಿ ಕೊಡ್ತೀನಿ ಸರ್ ಅದಕ್ಕೆ ಬೇಕಾಗಿ ಅದನ್ನ ಮಾಡ್ಕೊಳ್ಳಿ ನೀವು ಮದುವೆಗೆ ಸಮ ಪ್ರೊಸೀಡ್ ಆಗ್ಬಹುದು ಯಾಕಂದ್ರೆ ಈಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರ ಭುಕ್ತಿಯಲ್ಲಿ ಆತ ಮದುವೆ ಮಾಡಿಯೇ ಮಾಡ್ತಾನಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನಿಮಗೆ ಒಂದು ಅಡೆತಡೆ ಉಂಟು ಅದನ್ನ ದೂರ ಮಾಡಬೇಕು ಈಗ ಅದಕ್ಕೋಸ್ಕರ ಪರಿಹಾರ ಹೇಳಿ ಕೊಡ್ತೇನೆ ಅದನ್ನ ಟ್ರೈ ಮಾಡಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಒಂದನೇದಾಗಿ ಏನು ಮಾಡಬೇಕು ಮಂಗಳವಾರ ದಿವಸ ಒಂದು ಮಂಗಳವಾರ ದಿವಸ ಯಾವುದೇ ಮಂಗಳವಾರ ದಿವಸ ಒಂದು ಒಂಬತ್ತು ಕಿಲೋ ಒಂಬತ್ತು ಕಿಲೋ ತೊಗರುಬೇಳೆಯನ್ನು ತಂದು ಅದು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನು ಎಲ್ಲಾದರೂ ಸುಬ್ರಹ್ಮಣ್ಯನ ಟೆಂಪಲ್ ಇದ್ರೆ ಅಲ್ಲಿ ದಾನ ಮಾಡಿ ಸರ್ ರೈಟ್ ಒಂದನೇ ವಿಚಾರ ಎರಡನೇ ವಿಚಾರ ಏನು ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣನೇ ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಬೆಳಿಗ್ಗೆ ಬೇಗ ಹೇಳ್ಬೇಕು ಮಾತ್ರ ಒಂದು ಐದು ಗಂಟೆಗೆ ಹೇಳ್ಬೇಕು ನಿತ್ಯ ಕರ್ಮಗಳನ್ನು ಮುಗಿಸಿ ನೀವೇನ್ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅದ್ರ ಜೊತೆಗೆ ಒಂದಷ್ಟು ಯೋಗವನ್ನ ಕಲ್ತುಕೊಳ್ಬೇಕು ಪ್ರೊಫೆಷ್ನಲ್ ಆಗಿ ಪ್ರೊಫೆಷನಲ್ ಆಗಿ ಯಾರು ಪ್ರೊಫೆಷನಲ್ ಯೋಗ ಕಲ್ತಿದ್ದಾರೆ ಅವರಿಂದ ಯೋಗವನ್ನ ಕಲ್ತುಕೊಂಡು ಅದನ್ನ ಪ್ರಯೋಗ ಮಾಡಬೇಕು ಆನಂತರ ಮೆಡಿಟೇಷನ್ ಮಾಡಬೇಕಾಗುತ್ತೆ ಒಂದಷ್ಟು ಧಾರ್ಮಿಕ ಗ್ರಂಥಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ನಿಮ್ಮ ಪಲ್ಲಿಗೆ ಬರುತ್ತೆ ಮಾರುತಿಯವರು ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ನಿಮ್ಮ ಎರಡ್ ಸಾವಿರದ ಇಪ್ಪತ್ ಶುಕ್ರ ಎಂಡ್ವರೆಗೆ ಶುಕ್ರಭುಕ್ತಿ ನಡೀತದೆ ಅದ್ರೊಳಗೆ ನಾನ್ ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದಾಗ ಮದುವೆಯಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತೀರಾ ಒಳ್ಳೇದಿರ್ತೀರಾ ಎಂಜಾಯ್ ಮಾಡಿ ಒಳ್ಳೇದಾಗ್ಲಿ ಸರ್ ರೈಟಾ ತಂಗಿ ತಂಗಿ ಮಾತಾಡಲಿಕ್ಕೆ ನಾನು ಮನೆಯಲ್ಲಿ ಕೂತಿಲ್ಲ ತಾನೇ ಈಗ ರೈಟಾ ಓಕೆ ಇದು ವಿಷಯ ಓಕೆ ಎನಿವೆ ಇರಲಿ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷ್ಟಿಗಲಗ್ನದವರಿಗೆ ಈಗ ಗೊತ್ತಾಯ್ತು ವೃಷ್ಟಿಗಲಗ್ನದವರು ಯಾರ ಲಾವ ಅಕ್ಷರ ಹೆಸರನ್ನು ಇಟ್ಕೊಂಡಾಗ ನಾನು ಹೇಳ್ತೀನಿ ವೃಷ್ಟಿಗಲಗ್ನದವರಿಗೆ ಭೂಮಿ ವಿಚಾರ ಮನೆ ವಿಚಾರ ಡಿಸ್ಪ್ಯೂಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಅಲ್ವಾ ಕೋರ್ಟ್ ಕಚೇರಿಗೆ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವು ಒದಾಡಿ ಬಿಡ್ತೀರಾ ನೀವು ಸಮಸ್ಯೆಗೆ ಸಿಗಾಕೊಳ್ತೀರಾ ಯಾವಾಗಲೂ ಮೆಂಟಲ್ ಟೆನ್ಷನ್ ಮೆಂಟಲ್ ಟೆನ್ಷನ್ ಮಾಡ್ಕೊಳ್ತೀರಾ ಅದ್ರ ಜೊತೆಗೆ ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇರ್ತೀರಂತ ಒಂದು ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ನಿಮಗೆ ಪರಿಹಾರ ಏನಪ್ಪ ಮಾಡಬೇಕು ಒಂದು ಬಿಳಿ ಅಕ್ಕಿಯನ್ನ ಬೆಳಿತಿಗೆ ಅಕ್ಕಿಯನ್ನ ಸಾಧ್ಯ ಆದ್ರೆ ಒಂದು ಹನ್ನೊಂದು ಕಿಲೋ ಬೆಳಿತಿಗೆ ನ್ನ ಸಂಕ್ರಾಂತಿ ದಿವಸ ತನ್ನಿ ಅಂತ ಹೇಳ್ತೇನೆ ಸಂಕ್ರಾಂತಿ ದಿವಸ ಈಗ ನಿನ್ನೆ ಸಂಕ್ರಾಂತಿ ಆಯಿತು ಮಕರ ಸಂಕ್ರಾಂತಿ ಓಕೆ ತೊ ನೆಕ್ಸ್ಟ್ ಯಾವಾಗ ನಿನ್ನೂ ಹದಿನೈದನೇ ತಾರೀಕು ಹದಿನಾಲ್ಕು ಹದಿನೈಕಕ್ಕೆ ಸಂಕ್ರಾಂತಿ ಹೇಗೂ ಬರುತ್ತೆ ಸೂರ್ಯ ಪಥ ಬದಲಾವಣೆ ಮಾಡುವಂಥ ಸಮಯ ಸೂರ್ಯ ರಾಶಿ ಚೇಂಜ್ ಮಾಡುವಂಥ ಸಮಯ ಆ ದಿವಸ ನೀವೇನು ಮಾಡಿ ಒಂದು ಹನ್ನೊಂದು ಕಿಲೋ ಬೆಳ್ತಿಗೆ ಅಕ್ಕಿ ಅದು ಕೂಡ ಅದು ಕೂಡ ಯಾರಿಗೆ ರುಚಿಕಲಗ್ನದವ್ರು ಹೇಳ್ತಾ ಇದ್ದೀನಿ ಯಾರ ಲಾಭ ಅಕ್ಷರದವ್ರಿಗೆ ಆ ಬೆಳ್ತಿಗೆ ಅಕ್ಕಿನ ತಂದ್ರೆ ಅದು ಬೆಳತಿ ಅಕ್ಕಿ ಪ ತುಂಬ ಚೆನ್ನಾಗಿರಬೇಕು ಹೈ ಕ್ವಾಲಿಟಿ ಇರಬೇಕು ನಿಮ್ಮ ಅದು ರೇಷನ್ನಲ್ಲಿ ಕೊಡೋ ಬೆಳ್ತಿಗೆ ಅಕ್ಕಿ ಎಲ್ಲ ಆಗೋದಿಲ್ಲ ಅಂತ ಹೇಳ್ತೇನೆ ಸೊ ಹೈ ಕ್ವಾಲಿಟಿ ಅಕ್ಕಿಯನ್ನು ತನ್ನಿ ಅದನ್ನು ನಿಮ್ಮ ದೇವ್ರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ನಿಮ್ಮ ಟೆನ್ಷನ್ ದೂರ ಮಾಡುವಂತೆ ಬೇಡಿಕೊಳ್ಳಿ ಅದನ್ನು ಯಾವುದಾದ್ರೂ ಈಶ್ವರನ ಟೆಂಪಲ್ಗೆ ದಾನ ಮಾಡಿ ಬನ್ನಿ ಅಂತ ಹೇಳ್ತೇನೆ ಯಾವಾಗ ಸಂಕ್ರಾಂತಿ ದಿವಸ ಡೆಫಿನೆಟ್ ಆಗಿ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ನಿಮ್ಮ ಒಂದು ನಿಮ್ಮ ಪಾರ್ಟ್ನರ್ನ ಪ್ರೊಫೆಷನ್ನ ವಿಚಾರ ಆನಂತರ ಇದೆಲ್ಲವೂ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಅಲ್ಲಿ ಎಲ್ಲೊಂದ್ ಕಡೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ದಾರಿ ಕಂಡು ಬರ್ದೆ ನೀವೇನು ಮಾಡ್ಬೇಕಂದ್ರೂ ಟ್ರೈ ಮಾಡಿ ಯಾರು ಕೂಡ ನೋಡ್ಬೋದು ಅಂತ ಹೇಳ್ತಾರೆ ತುಂಬ ಒಳ್ಳೆ ರಿಸಲ್ಟ್ ಬರದೆ ಇನ್ನೇನಿರ್ತದೆ ಇದರಲ್ಲಿ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಗುರುಜಿ ನಮಸ್ತೆ ಕಾಮತ್ ಮಾತಾಡೋದು ಸೋನಿಯಾ ಕಾಮತ್

ಹಾ ಓಕೆ ಪರವಾಗಿಲ್ಲ ಸೌಮ್ಯ ಅವ್ರ ಹೇಳಿ ಏನು ಮನೆ ಎಲ್ಲ ಮಾಡಿದೀರಾ ನೀವು ಅದ್ರಲ್ಲಿ ಕಂಪನಿ ಕ್ಲೋಸ್ ಆದ್ರೆ ಬೇರೆ ಕಂಪನಿಗೆ ಹೋಗುದು ಅದ್ರಲ್ಲಿ ಏನು ಹೆದರಿಕೆ ಆಗುದು ಈಗ ನೀವು ಒಬ್ಬರೇ ಎಲ್ಲ ತಾನೇ ಅಲ್ಲಿ ಎಂಪ್ಲಾಯಿ ಇರುದು ಅಷ್ಟು ಜನ ಇರ್ತಾರೆ ಎಂಪ್ಲಾಯಿ ಕಂಪನಿ ಅಂದಾಗ ಒಂದು ಒಂದಷ್ಟು ಜನ ಎಂಪ್ಲಾಯ್ ಇರ್ತಾರೆ ಅವರೆಲ್ಲರೂ ಹೋಗ್ತಾರೆ ಅವ್ರಲ್ಲೇ ಹೇಗೆ ಮತ್ತೆ ಓಕೆನಾ ಅಥವಾ ಅದರಲ್ಲಿ ನನ್ನಲಕ್ಕೆ ಅದೆಲ್ಲ ಸಮಸ್ಯೆ ಅಲ್ಲ ನಾನು ಸಮಸ್ಯೆ ಏನಂತ ಹೇಳ್ತೇನೆ ನಿಮಗೆ ಸಮಸ್ಯೆ ಏನಿರುತ್ತೆ ನಿಮ್ಮ ಮನೆ ವಿಚಾರ ನೋಡ್ಕೊಳ್ಳಿ ಅಮ್ಮ ಯಾಕಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಕಡಿಮೆ ಆಗುತ್ತೆ ಅದು ನಿಮ್ಮ ಜಾತಕದ ದೊಡ್ಡ ಪ್ರಾಬ್ಲಮ್ ಅರ್ಥ ಆಯಿತಮ್ಮ ಕೆಲಸದ ವಿಚಾರ ಪ್ರಾಬ್ಲಮ್ ಅಲ್ಲ ಕೆಲಸ ಹೇಗೆ ಬೇಕಾದ್ರೂ ಸಿಗುತ್ತೆ ನಿಮಗೆ ಅದರಲ್ಲಿ ಕೆಲಸದಲ್ಲಿ ಸಮಸ್ಯೆ ಏನಿಲ್ಲಲ್ಲೋ ಈ ಜಾತಕದ ಪ್ರಕಾರ ನೀವು ಅದು ಕಂಪನಿ ಬಂದಾದರೆ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ನಿಮಗೆ ಅರ್ಥ ಆಯ್ತಮ್ಮ ಆ ಪ್ರಾಬ್ಲಮ್ ಉಂಟು ಹೇಳಿದೆ ನಾನು ಅದನ್ನು ಫಾಲೋ ಮಾಡಲಿಕ್ಕೆ ನೋಡಿ ಹಾಗೆ ನೋಡ್ಲಿಕ್ಕೆ ಅಂದರೆ ಒಳ್ಳೆ ಜಾತಕ ಏನೂ ತೊಂದರೆ ಇಲ್ಲ ಬಟ್ ಮನೆ ವಿಚಾರ ಭೂಮಿ ವಿಚಾರ ಗಂಡನ ವಿಚಾರ ಇದೆಲ್ಲವೂ ಕೂಡ ನಿಮಗೆ ಅದು ಟೆನ್ಷನ್ ಕೊಡುವಂಥದ್ದು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಜಾತಕ ಇದ್ದ ಮಚ್ಚು ಬೆಟರ್ ಜಾತಕ ತುಂಬ ಚೆನ್ನಾಗಿರ್ತದೆ ಚಂದ್ರ ದೇಶ ಆಲ್ರೆಡಿ ನಡೀತು ಬಟ್ ಚಂದ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಚಂದ್ರ ಏನು ಮಾಡ್ತಾನೆ ಅಂದರೆ ಆತ ಅಷ್ಟಮದಲ್ಲಿದ್ದಾನೆ ಮೆಂಟಲ್ ಟೆನ್ಷನನ್ನು ಕೊಡ್ತಾರೆ ಮಕ್ಕಳ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಚಿಂತೆಯನ್ನು ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಅಮ್ಮ ರೈಟಾ ನೀವೇನೋ ನಿಮ್ಮ ರೆಸ್ಪಾನ್ಸ್ ಸರಿ ಇಲ್ಲಮ್ಮ ಏನಿವೆ ಇರಲಿ ನಾನು ಹೇಳಿದ್ದು ಫಾಲೋ ಮಾಡಿಮ ತಾಯಿ ಓಕೆನಾ ನೀವೆಲ್ಲ ಒಂದು ಕಡೆ ಅಲ್ವಾ ನೀವೇ ಟೆನ್ಷನ್ ಮಾಡ್ಕೊಂಡು ಕರೆ ಮಾಡಿರ್ತೀರಾ ಸೊ ನಾನು ಹೇಳಿದ ಏನಂದ್ರೆ ನಿಮಗೇನು ಅರ್ಥ ಆಗಲ್ಲ ತೊ ರೆಸ್ಪಾನ್ಸ್ ಸರಿ ಬಂದಿಲ್ಲ ಅಂದರೆ ಮತ್ತೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹೌದು ಅಥವಾ ಅಲ್ಲ ಇದು ನಮಗೆ ಬೇಕು ಹೌದು ಸರ್ ಅಲ್ಲ ಸರ್ ಇಲ್ಲ ಸರ್ ಉಂಟು ಸರ್ ಇದು ಬೇಕಲ್ಲ ಹಾಂ ಓಕೆ ಹಾ ಅಲ್ವಾ ಸೋ ಅಲ್ವಾ ತೊ ಅದು ತೋ ನಿಮ್ಗೆ ಎಲ್ಲೊಂದು ಕಡೆ ಆಸಕ್ತಿ ಇಲ್ಲ ನಾನು ಯಾಕೆ ಹೇಳ್ಬೇಕು ಮತ್ತೆ ರೈಟಾ ಎನಿವೆ ತೋ ವೃಷ್ಟಿಗೆ ಲಗ್ನದವ್ರ ವಿಷಯ ಗೊತ್ತಾಯ್ತು ನಿಮಗೆ ಯಾರ ಅಲ್ಲವಾ ಅಕ್ಷರ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಅಂತ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟಾ ಓಕೆ ಅದೇ ವೃಷ್ಟಿಗ ಲಗ್ನದವರಿಗೆ ಎಂಚ್ಕೊಳ್ಳಿ ಎಲ್ಲೊಂದ್ ಕಡೆ ಚಾ ಚಾ ಜಾ ಅಕ್ಷರ ಇಟ್ಕೊಳ್ತಾರೆ ಐಟಾ ಚಾ ಚಾ ಜಾ ಅಕ್ಷರ ಹೆಸರಿಟ್ಕೊಂಡಾಗ ಋಷಿಕ ಲಗ್ನವರಿಗೆ ನಾನು ಹೇಳ್ತೀನಿ ಅಕೋ ಗೊತ್ತಿಲ್ಲ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನು ಕೂಡ ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಅಂತೂ ಖಂಡಿತ ಉಂಟಲ್ವ ಚಾಚಾ ಜಾಜ್ನ ಹೆಸರಿಟ್ಕೊಂಡ್ರಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅಂತ ಬಂದೇ ಬರುತ್ತೆ ನಿಮಗೆ ತುಂಬ ಸುಲಭ ಅಲ್ಲ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಅವರು ಹಣಕಾಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಹಾಗೆ ಯಾವ್ದೋ ಅವರಿಗೆ ಹಣಕಾಸು ನೀವು ಕೊಡ್ತಾ ಇರಬೇಕಾಗುತ್ತೆ ಅಥವಾ ನಿಮ್ಮಿಂದ ಹಣಕಾಸನ್ನು ಪಡ್ಕೊಳ್ತಾರೆ ಏನಿದ್ರು ಕೂಡ ಅವ್ರಿಗೆ ಒಂಥರ ಹಣಕಾಸು ಬೇಕಾಗುತ್ತೆ ಇದ್ರೂ ಕೂಡ ಅದನ್ನು ನೀವು ಅದನ್ನು ಅವರಿಗೆ ಪೂರೈಸಬೇಕು ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರುತ್ತೆ ಯಾವಾಗ ಚಾಚಾ ಜಾಜ್ ಅಕ್ಷರ ಹೆಸರನ್ನ ಇಟ್ಟುಕೊಂಡಾಗ ಪರಿಹಾರ ಏನ್ ಮಾಡಬೇಕಾಗುತ್ತೆ ದೇವಿ ಟೆಂಪಲ್ಗೆ ಹೋಗುವಂತದ್ದು ಯಾವಾಗಲೂ ಕೂಡ ಟೆಂಪಲ್ ಟೆಂಪಲ್ಗೆ ಹೋಗಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನೀವು ಶುಕ್ರವಾರ ದಿವಸ ಆದಷ್ಟು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಅರ್ಥ ಆಗುತ್ತೆ ನಿಮಗೆ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಚಾಚಾ ಜಾಜಾಕ್ಷರದಿಂದ ಹೆಸರನ್ನ ಇಟ್ಕೊಂಡವರು ಯಾರು ವೃಷ್ಟಿಗ ರಾಶಿ ವೃಷ್ಟಿಗ ಲಗ್ನದವರು ಎಲ್ಲೊಂದ್ ಕಡೆ ನಿಮ್ಮ ಮದುವೆ ವಿಚಾರದಲ್ಲಿ ಮತ್ತೆ ಕುಟುಂಬದ ವಿಚಾರದಲ್ಲಿ ಅದೇನು ಸಮಸ್ಯೆ ಆಗ್ತಾ ಉಂಟು ಅದನ್ನು ಹೊರ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಮಾಡಿ ನೋಡಬೇಕು ನೋಡಿ ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಂಡಾಗ ಅದು ಇವತ್ತು ಮಾಡಿದ್ರಿ ನಾಳೆನೇ ರಿಸಲ್ಟ್ ಕೊಡುತ್ತೆ ಅದು ಅರ್ಥನೇ ಅಲ್ಲ ರೈಟ್ ಇವತ್ತು ಮಾಡ್ಕೊಂಡ್ರಿ ನಾಳೆ ರಿಸಲ್ಟ್ ಬರಬೇಕು ನೋ ಹಾಗೆ ಆಗುದಿಲ್ಲ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ಅದರ ಔಟ್ಪುಟ್ ಏನಿರ್ತದೆ ಬಹಳ ಚೆನ್ನಾಗಿರ್ತದೆ ರೈಟ್ ಓಕೆ ಅದರ ಔಟ್ಪುಟ್ ಏನ್ ಬರುತ್ತೆ ಅದು ಒಳ್ಳೆ ರೀತಿ ಔಟ್ಪುಟ್ ಏ ನಾನು ಒಳ್ಳೆ ಕೆಲಸನ ಮಾಡ್ಕೊಂಡೆ ಅದಕ್ಕೆ ಔಟ್ಪುಟ್ ಏನು ಅದು ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಕೆಲವರಿಗೆ ಕೆಲವರಿಗೆಲ್ಲಿ ಇರ್ತದೆ ಅಲ್ಲ ಇವತ್ತು ತುಪ್ಪದಿಂದ ಇವತ್ತು ತೋರಾಗಬೇಕಂತ ಇದು ನಮ್ಮ ಹೀಗೆಲ್ಲ ನೋಡಿದ್ರೆ ಅಂತೂ ಅದು ಆಗದ ವಿಚಾರ ರೈಟ್ ಅನೋಕೆ ತುಪ್ಪದಿಂದ ಸ್ವಲ್ಪ ಸಮಯ ನಾವು ವೇಟ್ ಮಾಡಬೇಕಾಗುತ್ತೆ ರಿಸಲ್ಟ್ ಗೆ ಬೇಕಾಗಿ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ ಕರೇ ಅಲ್ಲಿ ಇದ್ದರೆ जस्ट ಮಾತ್ರ ಬೇಡ हेलो हेलो ನಮಸ್ತೆ ಆ ನಮಸ್ಕಾರ ಗುರುಜಿ ಯಾರ್ ಮಾತಾಡ್ತಿದ್ದೀರಾ ಸರ್ ಎಲ್ಲಿಂದ ಆ ಮ್ಯಾಮ್ ಅವರು ಹರಿಯೋರ ತಾಲ್ಲೂಕೇನ್ ಹೆಳ್ಳೆ ಅಂತ ಹೇಳಿ ಓಕೆ ಗುರುಜಿ ಮಗಂದ ಸ್ವಲ್ಪ ಮದುವೆ ವಿಚಾರವಾಗಿ ಮಾತಾಡಬೇಕಾಯಿತು ಗುರುಜಿ ಓಕೆ ನಿಮ್ಮ ಹೆಸರು ಹೇಳಿ ಸರ್ ಹೆಸರು ನಿಮ್ಗೆ ಒಂದೇ ಒಂದು ಹೇಳ್ತೀನಿ ಸರ್ ಏನ್ ಗೊತ್ತಾ ನೀವ್ ಎಷ್ಟು ಬೇಕಾದ್ರೂ ಮಗನ ಮದುವೆಗೆ ಪ್ರಯತ್ನ ಮಾಡಿ ಸರ್ ಆಗುದೇ ಇಲ್ಲ ಅಂತ ಉಂಟು ಡಿಲೇ ಅಂತ ಉಂಟು ಏನ್ ಮಾಡ್ತೀರಾ ಈಗ ಆಗುದೇ ಇಲ್ಲ ಅಂತ ಉಂಟು ಸರ್ ಆಗುದಿಲ್ಲ ಈಗ ಯಾವುದೇ ವರ ಬಂದು ಯಾವುದೇ ವಧು ಬಂದ್ರು ಕೂಡ ಸಟ್ಟೆ ಆಗುದಿಲ್ಲ ಅಂತ ಉಂಟು ಯಾವುದೋ ವಧುನೇ ಬರಲ್ಲ ಯಾತೋ ಬಂದ್ರು ಕೂಡ ಸಟ್ಟ ಆಗುದಿಲ್ಲ ಅಂತ ಮಾತುಕತೆ ಮುಂದುವರಿಯ ಮಾತುಕತೆ ಮುಂದುವರಿಯುದಿಲ್ಲ ಅಂತ ಅರ್ಥ ಆಯ್ತಾ ನಾನು ಯಾಕೆ ಹೇಳಿದೆ ಅಂದರೆ ನಾನು ಎರಡು ಮೂರು ಬಾರಿ ನಿಮ್ಮ ಹೆಸರು ಕೇಳಿದೆ ನೀವಂತೂ ಕೇಳಲಿಲ್ಲ ರೈಟ್ ಅದರ ಅರ್ಥ ಏನು ಬುಧ ಕೆಟ್ಟೋಗಿದ್ದಾನೆ ರೈಟ್ ಆ ಬುಧ ಸರಿ ಇಲ್ಲ ಅಂತ ಆಯ್ತಲ್ವಾ ನಿಮ್ಮ ಹೆಸರು ಕೇಳಿದೆ ಮಗನ ಹೆಸರು ಹೇಳ್ತಾ ಇದ್ದಾರೆ ಯಾಕೆ ನಿಮ್ಮ ಹೆಸರು ಹೇಳಲಿಲ್ಲ ನೀವು ಬುಧ ಕೆಟ್ಟೋಗಿರ್ತಾನೆ ಬುಧನಿಗೆ ಪರಿಹಾರ ಮಾಡಿ ಆ ನಂತರ ಹೋಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಆಗಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದಕ್ಕೇನು ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ನೀವು ಯಾವ್ದು ಜಾತಕದಲ್ಲಿ ಯಾವ ಗ್ರಹ ಕೆಟ್ಟೋಗಿದ್ದಲ್ಲೋ ಅದಕ್ಕೆ ಸಂಬಂಧಪಟ್ಟದೆ ನಿಮ್ಮ ವಾಯ್ಸ್ ಅದಕ್ಕೆ ಸಂಬಂಧಪಟ್ಟದೆ ನಿಮ್ಮ ಮಾತುಕತೆ ಹಾಗೇನಿರುತ್ತೆ ನಾನು ಹೆಸರು ಕೇಳ್ತಾ ಇದ್ದೇನೆ ಹೇಳಿಲ್ಲ ಬುಧ ಕೆಟ್ಟೋಗಿ ಅದಕ್ಕೋಸ್ಕರ ಏನಾಗುತ್ತೆ ಮಗನ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗ್ತದೆ ಅದರ ಅರ್ಥ ಅದು ಕನೆಕ್ಷನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಎಲ್ಲಿ ಇರಬೇಕು ಅದು ಬರ್ಲಿಕ್ಕೆ ಬಿಡ್ತಾ ಇಲ್ಲ ಏನ್ ಮಾಡ್ಬೇಕು ಈಗ ಒಂದ್ ಕಡೆ ನೀವು ಟಿವಿ ನೋಡ್ತಾ ಇದ್ರೆ ದಯವಿಟ್ಟು ನೋಡ್ಕೊಳ್ಳಿ ನಾನು ಪರಿಹಾರ ಹೇಳ್ತೇನೆ ನಿಮಗೆ ಬುಧವಾರ ದಿವಸ ಒಂದು ಐದು ಕಿಲೋ ಹೆಸರು ಕಾಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮಗನಿಗೆ ಒಳ್ಳೆ ವಧು ಬರಲಿ ಅಂತ ಅದನ್ನು ಮತ್ತೆ ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ ರೈಟ್ ಈಗ ನಾನು ಒಂದು ಬಾರಿ ಮಾತ್ರ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಆಗುತ್ತೆ ಅಂದರೆ ನಂತರ ನೋಡಿ ಏನಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈತಾನೆ ಓಕೆನಾ ಸೊ ತುಂಬ ಒಳ್ಳೆಯ ರೀತಿಯ ರಿಸಲ್ಟನ್ನು ಅನ್ಭವ್ಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ನಿಮಗೆ ಒಂದೇ ಒಂದು ಮಾತು ಹೇಳ್ತೇನೆ ದಯವಿಟ್ಟು ಏನಾದರೂ ಕಾಲ್ ಮಾಡಬೇಕಾದ್ರೆ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮ ಹೆಸರು ಕೇಳಿದಾಗ ದಯವಿಟ್ಟು ಹೆಸರನ್ನು ಹೇಳಿ ಅಂತ ಹೇಳ್ತೇನೆ ಒಂದು ವೇಳೆ ಹೆಸರು ಹೇಳಲಿಕ್ಕೆ ನಮಗೆ ಆಗೋದಿಲ್ಲ ಅವ್ರು ಕೇಳಿಸ್ಕೊಳ್ತಾರೆ ಇವ್ರು ಕೇಳಿ ದಯವಿಟ್ಟು ಕರೆನೇ ಮಾಡಬೇಡಿ ಅಂತ ಹೇಳ್ತೇನೆ ನಾನು ನಿಮಗೆ ಕಟ್ಪಾಡಿಯಲ್ಲಿ ಮಂಗಳವಾರ ದಿವಸ ನಾಳೆ ಮಂಗಳೂರಲ್ಲಿ ಆದಿತ್ಯ ಸಹ ಅವೈಲೇಬಲ್ ಇದ್ದೇನೆ ಬಂದು ಜಾತಕವನ್ನು ತೋರಿಸ್ಬೋದು ಇಲ್ಲಾಂದರೆ ನನ್ನ ಒಂದು ಫೀಸ್ ಇರ್ತಾ ಆ ಫೀಸನ್ನು ನನಗೆ ಜಮಾ ಮಾಡಿ ಆನ್ಲೈನ್ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ರೈಟ್ ಅರ್ಥ ಅದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗಾದ್ರೆ ನಮ್ಮ ವೃಷ್ಟಿಕ ಲಗ್ನದವರ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಚಾಚಾ ಜಾಜ್ ಆಕ್ಷರಿಂದ ಹೆಸರನ್ನ ನೀವು ಇಟ್ಟುಕೊಂಡಾಗ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಬರುತ್ತೆ ರೈಟಾ ವೃಷ್ಟಿಕ ಲಗ್ನದ್ದು ಏನು ಫೇವರಬಲ್ ಆಗುತ್ತೆ ಗೊತ್ತಾ ಏ ಹೆಸರು ಹೆಸರಿಟ್ಕೊಂಡಾಗ ಬಹಳ ಫೇವರೇಬಲ್ ಆಗುತ್ತೆ ಎ ಎಕ್ಷರದಿಂದ ನೀವು ಇಟ್ಟು ನೋಡಿ ಮಕ್ಕಳ ವಿಚಾರ ಚಿಂತೆ ಅಂತೂ ಇರುತ್ತೆ ಬಟ್ ಎ ಎಕ್ಷರ ಹೆಸರಿಟ್ಕೊಂಡಾಗ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ಧೀರತನದಿಂದ ಬಹಳ ಧೈರ್ಯದಿಂದ ಎದುರಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಒಂದೊಳ್ಳೆ ಒಂದಿಸಲ್ಟ್ ಅನ್ನು ಒಳ್ಳೆ ಕೆಲಸದಲ್ಲಿ ಹೋಗುವಂತದ್ದು ಒಂದು ಒಳ್ಳೆಯ ಪ್ರೊಫೆಷನ್ ಅಲ್ಲಿ ಹೋಗುವಂತದ್ದು ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಮಾತಾಡಿದೆ ಅದನ್ನ ಮತ್ತೆ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ ಋಷಿಗಳನ್ನು ಏನಾದ್ರೂ ಶನಿ ಅಕ್ಷರ ಹೆಸರು ಇಟ್ಕೊಂಡಾಗ ಪಾಪ ಬಾಬಾ ಅಕ್ಷರ ಹೆಸರು ಇಟ್ಕೊಂಡಾಗ ಕೆಲವೊಂದು ಬಾರಿ ಪರವಾಗಿಲ್ಲ ಬಟ್ ಮಿಕ್ಸ್ ಫಲ ಇರುತ್ತೆ ನಿಮಗೆ ಅಂದರೆ ನಿಮಗೆ ಇಲ್ಲಿ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಪ್ರಾಬ್ಲಮ್ ಅಂತ ಆಗುತ್ತೆ ಬಟ್ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ರೈಟಾ ಆ ನಂತರ ವೃಷ್ಟಿಕಾಲ ಎಸ್ ಅಕ್ಷರ ಹೆಸರನ್ನು ಇಟ್ಕೊಂಡಾಗ ರೈಟ್ ಆವಾಗ ಏನಾಗುತ್ತೆ ನಿಮ್ಮ ಹೆಲ್ತಲ್ಲಿ ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲೂ ಕೂಡ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯಲ್ಲಿ ಡಿಸ್ಪ್ಯೂಟ್ ಹಂಡ್ರೆಡ್ ಪರ್ಸೆಂಟ್ ಉಂಟಾಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಎಸ್ ಅಕ್ಷರ ಕೂಡ ತುಂಬ ಫೇವರಬಲ್ ರಿಸಲ್ಟನ್ನು ಕೊಡುವುದರಲ್ಲಿ ವಿಫಲವಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ನಿಮಗೆ ವೃಷ್ಟಿಕ ಲಗ್ನ ವೃಶ್ಚಿಕ ರಾಶಿ ಅವರಿಗೆ ಟೋಟಲಿ ಅವರಿಗೆ ಒಳ್ಳೇದಾಗಬೇಕು ಲೈಫಲ್ಲಿ ಅಲ್ವಾ ಅವರಿಗೆ ಅವರಿಗೆ ಆಕ್ಚುಲಿ ಪ್ರಾಬ್ಲಮ್ ಕೊಡುವಂಥ ಪ್ಲಾನೆಟ್ಸ್ ಯಾವುದು ಚಂದ್ರ ಚಂದ್ರ ಏನು ಮಾಡ್ತಾನೆ ವೃಶ್ಚಿಕ ರಾಶಿಗೆ ಮತ್ತು ವೃಶ್ಚಿಕ ಲಗ್ನಕ್ಕೆ ನೀಚ ಫಲವನ್ನು ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ಏನಾಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಡಿಪ್ರೆಷನನ್ನು ಅನುಭವಿಸ್ತಾರೆ ಅಂಥ ಒಂದು ಇಂಡಿಕೇಶನ್ ಇದೆ ಅವರು ಡಿಪ್ರೆಷನ್ ಲೆವೆಲ್ಗೆ ಹೋಗ್ತಾರೆ ಡಿಪ್ರೆಷನ್ ಅನ್ನು ಅಂತ ಒಂದು ಇಂಡಿಕೇಶನ್ ಹಾಗಾದರೆ ಅವರು ಏನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ಒಂದು ನೀವೇನು ಮಾಡಬೇಕಂದ್ರೆ ಅಮಾವಾಸ್ಯೆ ದಿವಸ ಸಾಧ್ಯ ಆದರೆ ಅಮಾವಾಸ್ಯೆ ದಿವಸ ಬಿಳಿ ಅಕ್ಕಿಯನ್ನು ತಂದು ಬೆಳಿತಿಗೆ ಅಕ್ಕಿಯನ್ನು ಹನ್ನೊಂದು ಕಿಲೋ ಆದರೆ ಹನ್ನೊಂದು ಕಿಲೋ ಪರವಾಗಿ ಅವ ಅಮಾವಾಸ್ಯೆಗೂ ಮಾಡ್ಬೋದು ಹುಣ್ಣಿಮೆಗೂ ಮಾಡ್ಬೋದು ಸಂಕ್ರಾಂತಿಗೂ ಮಾಡ್ಬೋದು ಪರವಾಗಿಲ್ಲ ಒಂದು ಕಿಲೋ ಹತ್ತು ಹನ್ನೊಂದು ಕಿಲೋ ಬೆಳ್ತಿಗೆ ಅಕ್ಕಿಯನ್ನು ಒಳ್ಳೆ ಕ್ವಾಲಿಟಿ ಹೈ ಕ್ವಾಲಿಟಿ ಬಿಳಿ ಅಕ್ಕಿಯನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ಸಮಸ್ಯೆ ನಿವಾರಣೆ ಆಗುವಂತೆ ಡಿಪ್ರೆಷನ್ ಅದು ನಿವಾರಣೆ ಆಗುವಂತೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅದು ನಿವಾರಣೆ ಆಗುವಂತೆ ಆನಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಏನು ಅದು ನಿವಾರಣೆ ಆಗುವಂತೆ ಒಂದು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರೂ ಈಶ್ವರನ ಟೆಂಪಲ್ಗೆ ದಾನ ಮಾಡುವುದರ ಮುಖಾಂತರ ಅಥವಾ ಬೇರೆ ನೀವು ಯಾರಿಗಾದರೂ ಕೊಡಬಹುದು ಪರವಾಗಿಲ್ಲ ಬಟ್ ಈಶ್ವರ ಟೆಂಬಲ್ಲಿ ದಾನ ಮಾಡೋದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ ಸೊ ಅದನ್ನ ಮಾಡೋದ್ರ ಮುಖಾಂತರ ಏನಾಗುತ್ತೆ ಮನಸ್ಸು ಶಾಂತಿ ಶುರು ಶುರುವಾಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದಷ್ಟು ಸಮಸ್ಯೆಗಳು ಅಲ್ಲಿ ಅಲ್ಲಿಂದ ಕಳೆದು ಹೋಗಲಿಕ್ಕೆ ಶುರುವಾಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ನೀವು ಲೈಫಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಇದನ್ನ ಪ್ರತಿ ತಿಂಗಳು ಕೂಡ ರಿಪೀಟ್ ರಿಪೀಟ್ ಮಾಡಿದಾಗ ಏನಾಗುತ್ತೆ ಒಂದೊಳ್ಳೆ ರಿಸಲ್ಟ್ ಅನ್ನು ಲೈಫಲ್ಲಿ ನೀವು ಅನುಭವಿಸಿ ಅನುಭವಿಸ್ತೀರ ವೃಶ್ಚಿಕ ಲಗ್ನ ವೃಷ್ಟಿಕ ರಾಶಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಣ್ಣ ಅನ್ನ ಫಾಲೋ ಮಾಡಿ ನೋಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಾರೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ನೋಡಿ ತಾಯಿಯಿಂದ ಸುಖದಲ್ಲಿ ವ್ಯತ್ಯಯ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಅಲ್ವಾ ಯಾವುದೇ ಕಾರಣ ತಂದೆ ಆರೋಗ್ಯದ ತಂದೆ ನಿಮ್ಮ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅವರು ಯಾತೋ ಹೋಗಿರ್ತಾರೆ ಅಥವಾ ಅವರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿನೇ ಮನೆಯಲ್ಲಿ ಇರ್ತಾರೆ ಈ ಸಮಸ್ಯೆಯನ್ನು ಅನುಭವಿಸ್ತಾರೆ ಭೂಮಿ ವಿಚಾರ ಸಮಸ್ಯೆ ಆಗಿ ಆಗಿ ಆಗುತ್ತೆ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಮ ನಿಮ್ಮ ಮದುವೆ ಜೀವನದಲ್ಲಿ ಹಣಕಾಸು ಬಹಳ ವಿಶೇಷವಾದ ಒಂದು ಪರಿಣಾಮವನ್ನು ಬೀರುತ್ತೆ ಬಹಳ ಇನ್ಫ್ಲುಯನ್ಸ್ ಆಗುತ್ತೆ ಹಣಕಾಸು ಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಹಣಕಾಸು ಬೇಕಾಗುತ್ತೆ ಸೊ ಇದೆಲ್ಲ ವಿಚಾರಗಳು ಇರುವಾಗುತ್ತೆ ನಾನು ಈ ಸಣ್ಣ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಚಂದ್ರ ಸರಿಯಾಗಿ ಬಿಟ್ಟಾಗ ಮನಸ್ಸು ಗಟ್ಟಿಯಾಗುತ್ತೆ ಆಗ ಏನ್ ಮಾಡ್ತೀರಾ ಏನ್ ಬಂದ್ರೂ ನಿಮಗೆ ಕ್ಯಾರೆ ನಾನು ಮಾಡ್ತೀನಪ್ಪ ಏನು ಸಮಸ್ಯೆ ಇಲ್ಲ ಈ ಒಂದು ಮೆಂಟಾಲಿಟಿಯನ್ನು ಇಟ್ಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಫಲಿ ಕ್ರಿಯೇಟ್ ಆಗಿದೆ ಆ ಪರ್ಸನಲ್ ಜಾತಕವನ್ನು ನೋಡ್ಕೊಂಡು ಯಾವ ದಶಾಭುಕ್ತಿ ನಡೀತಾ ಉಂಟು ಏನು ಪರಿಣಾಮ ಬೀರ್ಬೋದು ಯಾವ ರೀತಿ ಯಾವ ಗ್ರಹಗಳು ಯಾವ್ದನ್ನು ಫಾಲೋ ಮಾಡ್ತವೆ ಅದು ಎಲ್ಲಿ ಅದು ಅಡೆತಡೆ ಬಂದಿದೆ ನಿಮಗೆ ಎಲ್ಲಿಂದ ಅಡೆತಡೆ ಬಂದಿದೆ ಎಂಬುದನ್ನು ಕೂಡ ಅಲ್ಲಿಂದ ನೋಡಿಕೊಂಡು ನಂತರ ಅದಕ್ಕೆ ಪರಿಹಾರ ಮಾಡಿದಾಗ ಕೂಡ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಈಗ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರ ಮೇಲಿಂದ ಚಿತ್ರದುರ್ಗದಿಂದ ಮಾಲ್ತಿ ಅಂತ ಗುರುಜಿ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಬಗ್ಗೆನೇ ಗುರುಜಿ ನಿಮ್ಮ ಹುಟ್ಟಿದ ದಿನಾಂಕ 9992 ಓಕೆ ಬೆಳಗ್ಗೆ 7:45 ಬೆಳಗ್ಗೆ 7:45 ಹುಟ್ಟಿದ ಎಲ್ಲಿಮ್ಮ ಹುಟ್ಟಿದ್ದು ಮನೆಯಲ್ಲಿ ಗುರುಜಿ ಮನೆಯಲ್ಲಿ ಯಾವುದಮ್ಮ ಡಿಸ್ಟ್ರಿಕ್ಟ್ ಇರಬಹುದು ಅದು ಯಾವುದಾದರೂ ಕೂಡ ಆ ಗುರುಜಿ ಡಿಸ್ಟ್ರಿಕ್ಟ್ ಯಾವುದಮ್ಮ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಓಕೆ ಓಕೆ ರೈಟ್ ಜಸ್ಟ್ ಅಮ್ಮ ಒಮ್ಮೆ ನಿಮ್ಮ ನಿಮ್ಮ ಸಾರಿ ನೈಂಟಿ ಟೂ ಅಲ್ವಾ ಹೇಳಿದ್ದು ನೀವು ಓಕೆ ರೈಟ್ ಅಮ್ಮ ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕನಮ್ಮ ಓಕೆ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ ಮಾಲತಿ ಅಂತ ಹೆಸರು ನಿಮಗೆ ಓಕೆ ಪರವಾಗಿಲ್ಲ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ

ನಿಮ್ಮ ಪ್ರಾಬ್ಲಮ್ ಅಲ್ಲಿನೇ ಉಂಟಲ್ಲಮ್ಮ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಇಂಡಿಕೇಶನ್ ಉಂಟುತ್ತೆ ರೈಟ್ ಆರೋಗ್ಯದ ವಿಷಯದಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅಂದ್ರೆ ಒಂದು ಇಂಡಿಕೇಶನ್ ಅಮ್ಮ ಮೊದಲಿಗೆ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕಮ್ಮ ನೋಡಿ ಈ ಜಾತಕ ಏನು ಹೇಳುತ್ತೆ ಗೊತ್ತಾ ಈ ಜಾತಕದಲ್ಲಿ ನೀವು ಪಡ ಪ ನೀವು ಪ ನೀವು ಏನೆಲ್ಲ ಅಂದರೆ ಎಷ್ಟೆಲ್ಲ ನಿಮಗೆ ಅಪಮಾನ ಆಗಬೇಕು ಅವಮಾನ ಆಗಬೇಕು ಅದರಲ್ಲೂ ಕೂಡ ನಿಮ್ಮ ಗಂಡನ ಮನೆಯಲ್ಲಿ ಅವಮಾನ ಆಗಬೇಕು ಅತ್ತೆ ಜೊತೆಗೆ ಅವಮಾನ ಆಗಬೇಕು ಫೈಟಿಂಗ್ ಆಗಬೇಕು ಎಲ್ಲ ಆಗಿದೆ ಇಷ್ಟೋರಿಗೆ ಅವರಿಗೆ ರೈಟಾ ಜಾತಕ ಸ್ವಲ್ಪ ಟಫ್ ಉಂಟಮ್ಮ ಓಕೆ ನಾವು ಸ್ವಲ್ಪ ಟಫ್ ಸ್ವಲ್ಪ ಅದಕ್ಕೆ ಪರಿಹಾರ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಬಟ್ ನಿಮ್ಮಲ್ಲಿ ಕೆಲವೆಲ್ಲ ಪ್ಲಾನೆಟ್ಸ್ ಬಹಳ ಚೆನ್ನಾಗಿ ಕೂತಿದೆ ಈಗ ಗುರುದೇಶ ನಡೀತಾ ಗುರು ಏನ್ ಮಾಡ್ತಾನಪ್ಪ ಗುರು ಗುರುವಿನಿಂದ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ನಿಮಗೆ ಪರವಾಗಿಲ್ಲ ಗುರು ಏನಲ್ಲಿದ್ದಾನೆ ಅಥವಾ ಆ್ಯಕ್ಚುಲಿ ವ್ಯಾಯಸ್ಥಾನದಲ್ಲಿದ್ದಾನೆ ಗುರು ಬಟ್ ಅಲ್ಲಿ ಸೂರ್ಯ ಇದ್ದಾನೆ ಅದಕ್ಕೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಬಾರಿ ಬಾರಿಗೂ ಹಾಸ್ಪಿಟಲೈಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ನಾನು ಅದಕ್ಕೆ ಪರಿಹಾರ ಹೇಳಿಕೊಡ್ತೀನಮ್ಮ ಮತ್ತೊಂದು ಬೇರೆ ಒಂದು ಪರಿಹಾರ ಈ ಎರಡು ಪರಿಹಾರಗಳನ್ನು ಮಾಡ್ಕೊಳ್ಳಿ ಮಾಲ್ತೀವ್ರೆ ಮೇ ಬಿ ನಿಮ್ಮ ಜಾತಕದಲ್ಲಿ ನಿಮ್ಮ ಲೈಫ್ಗೆ ಸಂಬಂಧಪಟ್ಟು ಒಂದೊಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಬಗ್ಗೆ ಕ್ರಿಯೇಟ್ ಆಗುತ್ತೆ ಆ ನೋಡಿಮ್ಮ ಈಗ ನಾನು ಒಂದು ಮಾತು ಹೇಳಿದೆ ನನಗೆ ಬಂದಿದ್ದು ಆರೋಗ್ಯದ ವಿಚಾರ ರೈಟ್ ಅಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಈ ತಾಯಿ ಅನುಭವಿಸ್ತಾರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆ ನಂತರ ನೀವು ಯಾರನ್ನ ನಂಬ್ತೀರಾ ಅವರಿಂದಲೇ ಸಮಸ್ಯೆಯನ್ನು ಅನುಭವಿಸ್ತೀರಾ ಯಾರನ್ನ ಪ್ರೀತಿ ಮಾಡಿ ನೀವು ಯಾರು ಸ್ನೇಹಿತರ ಇಟ್ಕೊಳ್ಳಿ ಯಾರು ಕೂಡ ಸರಿ ಇರಲ್ಲಮ್ಮ ಎಲ್ಲರೂ ನಿಮಗೆ ತಿರುಗಿ ಬೀಳ್ತಾರೆ ಇಂಡಿಕೇಶನ್ ಎಲ್ಲ ಘಟನೆಗಳು ಘಟಿಸಿ ಹೋಗಿರುವಂತದ್ದು ಹಾ ಇದು ಪರಿಸ್ಥಿತಿ ಅಂತೂ ಇದ್ದೇ ಸೊ ಈಗ ನಿಮ್ಗೆ ನಿಮಗೆ ಒಂದು ಸಜೆಸನ್ ಕೊಡ್ಬೋದಮ್ಮ ನಾನು ಏನಂದ್ರೆ ನಿಮ್ಮ ಹೆಸರನ್ನ ತಾತಾ ಅಕ್ಷರದಿಂದ ಚೇಂಜ್ ಮಾಡಿ ಅಂತ ತಾತಾ ದಾದನ ಅಕ್ಷರ ನಿಮ್ಮ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೂರು ಲಕ್ಷದ ಹೆಸರನ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರ ಅದು ಕೂಡ ಆಗುದಿಲ್ಲಮ್ಮ ಶ್ರುತಿ ಅಂತ ಹೇಳಿದ್ರೆ ಮತ್ತಷ್ಟು ಪ್ರಾಬ್ಲಮ್ ಅನುಭವಿಸ್ತೀರಾ ನೀವು ನಿಮ್ಮ ನಿಮ್ಮ ಅತ್ತೆಯ ಜೊತೆಗೆ ನೋಡಿ ಏನೆಲ್ಲ ಫೈಟಿಂಗ್ ರೈಟ್ ಓಕೆ ನಿಮ್ಮ ತಂದೆ ಕುಟುಂಬದಲ್ಲಿ ಪ್ರಾಬ್ಲಮ್ ಉಂಟು ವಿಪರೀತ ರೀತಿಯಲ್ಲಿ ಅತ್ತೆಯ ಜೊತೆ ಪ್ರಾಬ್ಲಮ್ ಉಂಟು ಗಂಡನ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ನೀವ್ ಏನೇನು ಅನುಭವಿಸ್ತೀರಮ್ಮ ಅರ್ಥ ಆಗುತ್ತಾ ನಿಮಗೆ ಅಥವಾ ಏನ್ ಅಥವಾ ಅದು ಶ್ರುತಿ ಅನ್ನೋ ಹೆಸರು ಕೂಡ ಆಗುದಿಲ್ಲ ನಿಮ್ಗೆ ಎಸ್ ನಾನು ಹೇಳಿ ತಾ ದಾನ ಅಕ್ಷರ ಧಾ ನ ಓಕೆನಾ ಅಕ್ಷರ ಹೆಸರನ್ನ ಇಟ್ಕೊಂಡು ನೋಡಿಮ್ಮ ಒಂದು ಮೂರು ಅಕ್ಷರ ಹೆಸರನ್ನ ಇಟ್ಕೊಂಡು ಅದನ್ನ ಪ್ರತಿದಿನ ಬರೀಲಿಕ್ಕೆ ಪ್ರಾರ್ಥನೆ ಒಳ್ಳೆ ರಿಸಲ್ಟ್ ಬರ್ತಾ ಅಮ್ಮ ಪರಿಹಾರ ಹೇಳ್ತೀನಿ ಕೇಳಿಸ್ಕೊಳ್ಳಿಮಾ ಏನ್ ಮಾಡ್ಬೇಕು ಆದಿತ್ಯ ಅವರ ದಿವಸ ಒಂದು ಕಿಲೋ ಗೋಧಿಯನ್ನ ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿಮ್ಮ ಒಂದು ಹತ್ತು ಆದಿತ್ಯ ಅವರ ದಿವಸ ಮಾಡ್ಕೊಳ್ಳಿಮಾ ಅದು ಕೂಡ ಗೋಧಿ ತನ್ನಿ ದೇವ್ರ ಕೋಣಲ್ಲಿ ಇಡಿ ಪ್ರಾರ್ಥನೆ ಮಾಡಿ ಆರೋಗ್ಯದ ವಿಚಾರದಲ್ಲಿ ಸರಿ ಒಂದು ಪ್ರಾರ್ಥನೆ ಮಾಡಿಮ್ಮ ಅದನ್ನ ಮಾಡಿ ನೀವು ಅದನ್ನ ಯಾರಿಗದು ದಾನ ಮಾಡಿ ಅದು ಹತ್ತು ಆದಿತ್ಯವಾರ ಮಾಡಿಮಾ ಖಂಡಿತ ಒಳ್ಳೆ ರಿಸಲ್ಟ್ ನೀವು ಅನುಭವಿಸುತ್ತಿರುವ ಲೈಫ್ ಅಲ್ಲಿ ತುಂಬಾ ಓಕೆ ಈ ಜಾತಕಕ್ಕೆ ಬಹಳಷ್ಟು ಬೇಕಮ್ಮ ಬೇಕಮ್ಮೆ ಇಲ್ಲಿ ನಾವು ಆನ್ಲೈನ್ ಮಾತಾಡಲಿಕ್ಕೆ ಆಗೋದಿಲ್ಲ ಸಾಧ್ಯ ಆದರೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಅದರ ಮುಖಾಂತರ ಬೇರೆ ಬೇರೆ ರೀತಿಯ ಪ್ರೆಡಿಕ್ಷನ್ ಅನ್ನು ಹೇಳಿಕೊಡಬಲ್ಲ ಅಥವಾ ಅದಕ್ಕೆ ಪರಿಹಾರ ಹೇಳಿಕೊಡಬಲ್ಲ ಒಳ್ಳೇದಾಗ್ಲಿ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಬಹಳ ಸ್ವಲ್ಪ ಕೆಲವು ಜಾತಕ ಹಾಗೇನೆ ಸ್ವಲ್ಪ ಇರಿಟೇಷನ್ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಥವಾ ಇದು ಪರಿಸ್ಥಿತಿ ಅಲ್ವಾ ನೋಡಿ ನಿಮ್ಮ ಹೆಸರೇನುಂಟಲ್ವ ನಿಮ್ಮ ಲೈಫನ್ನೇ ನಿರ್ಧಾರ ಮಾಡುತ್ತೆ ನೀವೇನಿರ್ತೀರ ಅಂತ ನೀವು ಲೈಫಲ್ಲಿ ಏನು ಮಾಡ್ತೀರ ಕೆಲವೊಮ್ಮೆ ಏನಾಗುತ್ತೆ ಒಳ್ಳೊಳ್ಳೆ ಪ್ಲಾನೆಟ್ಸ್ ಅಂತೂ ಇದ್ದೇ ಇರುತ್ತೆ ಒಳ್ಳೊಳ್ಳೆ ಪ್ಲಾನೆಟ್ಸ್ ಇರ್ತದೆ ಎಲ್ಲ ಇರ್ತದೆ ಬಟ್ ನಿಮಗೆ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಯಾವ ಹೆಸರನ್ನ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅದು ಗೊತ್ತ ಅಲ್ಲಿಂದ ನಾವು ಫೈಟಿಂಗ್ ನಾವು ಅದನ್ನು ತೊಂದರೆ ಅನುಭವಿಸ್ತೇವೆ ಇದು ಪರಿಸ್ಥಿತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿ ಅರ್ಥ ಮಾಡಿಕೊಂಡು ತುಂಬ ಅದಕ್ಕೇನೆ ಹೆಸರನ್ನ ಬದಲಾವಣೆ ಅಂತ ಏನು ಉಂಟು ಅದನ್ನು ವೇದಿಕಾ ಅಸ್ಟ್ರಾಲಜಿ ಪ್ರಕಾರ ನೀವು ಹೆಸರನ್ನ ಬದಲಾವಣೆ ಮಾಡಿಕೊಂಡಾಗ ಮೇ ಬಿ ಲೈಫಲ್ಲಿ ನಿಮಗೆ ಮತ್ತೆ ಹಿಂತಿರುಗಿ ಇಲ್ಲ ನಿಜವಾಗಿ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಹೆಸರು ಚಾಯ್ಸ್ ಮಾಡ್ಲಿಕ್ಕೆ ಏನೇ ಆಗಲ್ಲ ಏನಿರುತ್ತೆ ಅಂದ್ರೆ ಜಾತಕದಲ್ಲಿ ಎಲ್ಲೇ ಇದ್ರೂ ಕೂಡ ಅದು ಅಡೆತಡೆಯನ್ನು ಕೊಡುವಂಥದ್ದೇ ಇರುತ್ತೆ ಯಾಕಂದ್ರೆ ಭಗವಂತನಿಗೆ ಮೊದಲೇ ಗೊತ್ತಿದೆ ನೀನು ಇಂಥ ಕರ್ಮ ಮಾಡಿ ಬಂದಿದ್ಯಾ ಅದನ್ನು ನೀನು ಅನುಭವಿಸಲೇಬೇಕು ಭಗವಂತನಿಗೆ ಮೊದಲೇ ಗೊತ್ತು ನೀವು ಹೆಸರನ್ನು ಚೇಂಜ್ ಮಾಡಿಕೊಂಡು ಅದೇನೋ ಅದೇನೋ ಸರ್ಕಸ್ ಮಾಡ್ತೀರ ಅಂತ ಅದಕ್ಕೆ ಅವನೇನು ಮಾಡ್ತಾನೆ ಎಲ್ಲ ಹೆಸರು ಕೂಡ ಒಂದು ನೆಗೆಟಿವಿಟಿ ಅನ್ನಲ್ಲಿ ಮೊದಲೇ ಚುಚ್ಚಿರ್ತಾನೆ ಅದಕ್ಕೋಸ್ಕರ ಏನಾಗುತ್ತೆ ನೀವು ಯಾವುದೇ ಇಟ್ಕೊಂಡಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆಯನ್ನು ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈತನ ಕೆಲವರಿಗೆಲ್ಲ ಅದೃಷ್ಟ ಚೆನ್ನಾಗಿರ್ತದೆ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಕೂಡ ಏನಾಗುತ್ತೆ ಲೈಫಲ್ಲಿ ಚೇಂಜಸ್ ಬಲಿಕೆ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹೆಸರು ಇದ್ದದ್ದೇ ಬೇರೆ ಈಗ ಇರುವುದೇ ಬೇರೆ ರೈಟ್ ಅಥವಾ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಇಲ್ಲಿ ಕೂತಿದ್ದೆ ನಾನೀಗ ಹನ್ನೊಂದು ವರ್ಷ ನಡೀತಾ ಉಂಟು ರೈಟ್ ಆತೋ ಇದು ವಿಚಾರ ಅಂತ ಹೇಳ್ತೇನೆ ಯಾವ ರೀತಿ ಬದಲಾವಣೆ ಬರುತ್ತೆ ಯಾವ ರೀತಿಯಾದ ಒಂದು ಚೇಂಜಸ್ ಅನ್ನೋದು ಕೊಡಬಲ್ಲದು ಇದು ಪರಿಸ್ಥಿತಿ ಅಂತ ಹೇಳ್ತೇನೆ ಅದರ ಒಂದು ಅದರ ಒಂದು ವೈಬ್ರೇಷನ್ ಕ್ರಿಯೇಟ್ ಆದಾಗ ಅಥವಾ ಇದು ಗೊತ್ತಿರಬೇಕು ಅಂತ ರೈಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತಾರೆ ಅದಕ್ಕೋಸ್ಕರ ಎಲ್ಲರಿಗೂ ಆಗುತ್ತೆ ಅಂತ ನಾನಂತೂ ಹೇಳಲ್ಲ ಕೆಲವರ ಜಾತಕದಲ್ಲಿ ಆ ಒಂದು ಹೆಸರನ್ನ ಚೇಂಜ್ ಮಾಡ್ಕೊಂಡಾಗ ಒಳ್ಳೇದಾಗುತ್ತೆ ಅಂದರೆ ಇಂಡಿಕೇಶನ್ ಇರುತ್ತೆ ಯಾವಾಗ ಅದನ್ನ ಚೇಂಜ್ ಮಾಡ್ಕೊಳ್ತೀರ ಆವಾಗ ಏನಾಗುತ್ತೆ ನಿಮಗೆ ಒಳ್ಳೆಯ ರಿಸಲ್ಟ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಹೆಸರು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಆ ಎಣಿಸ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮ ಪೆಟ್ನೇಮ್ ಇರ್ಬೋದು ಅಥವಾ ನಿಮ್ಮ ಮನೆಗೆ ಇಟ್ಟಂತ ಹೆಸರು ನಿಮ್ಮ ಬಿಲ್ಡಿಂಗ್ ಹೆಸರು ಅದೆಲ್ಲವೂ ಕೂಡ ನಿಮ್ಮ ಜಾತಕದಿಂದ ಪರಿಗಣಿಸಲ್ಪಡುತ್ತೆ ಅದು ಯಾತೋ ಒಳ್ಳೇದು ಯಾತೋ ಕೆಟ್ಟದು ಎರಡರಲ್ಲಿ ಒಂದು ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ

ಹಾ ಹೌದು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜಾತಕ ರೈಟ್ ರೈಟ್ನಾ ಶ್ರೀಧರಂತೆ ಹೆಸರಿಟ್ಕೊಂಡಿದೆ ಶ್ರೀಧರ್ ಅಂತಲೇ ಕರೀತಾರೆ ನಿಮ್ಮನ್ನ ಶ್ರೀಧರ್ ಓಕೆ ಸರ್ ಯಾಕೋ ಗೊತ್ತಿಲ್ಲ ಶ್ರೀಧರ್ ಅಂತ ಹೆಸರಿಟ್ಕೊಂಡಿದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ವ್ಯವಹಾರಗಳು ಡಿಸ್ಟರ್ಬೆನ್ಸ್ ಆಗುತ್ತೆ ಮೆಂಟಲ್ ಟೆನ್ಷನ್ ಯಾವಾಗ್ಲೂ ಮಾಡ್ಕೊಳ್ತೀರ ಇಂಡಿಕೇಶನ್ ರೈಟ್ ಅದು ಓಕೆ ಶನಿ ದೇಶ ಅದ್ರ ಜೊತೆಗೆ ಆಡ್ ಆಗಿದೆ ಸರ್ ಈಗ ಶನಿದೇಶ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ವಿಫಲನಾಗಿ ಅಂತ ಒಂದೊಂದು ಇಂಡಿಕೇಶನ್ ಬಹಳಷ್ಟು ಸಮಸ್ಯೆಗಳನ್ನ ಭೂಮಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಮನೆ ಚೇಂಜ್ ಮಾಡುವ ವಿಚಾರ ಏನಿದ್ರು ಕೂಡ ಸಮಸ್ಯೆಗಳನ್ನ ಅನುಭವಿಸಿಕೊಂಡು ಇಷ್ಟುವರೆಗೆ ಬಂದಿರ್ತೀರಿ ಸರ್ ತಾವು ಸರಿ ಸರ್ ಹೇಳಿಕೊಡ್ತೇನೆ ಜಾತಕ ನೋಡಿ ಸರ್ ವೃಷ್ಟಿಕ ಲಗ್ನ ಜಾತಕ ನಾನು ಮೊದಲೇ ಹೇಳಿದ್ದೇನೆ ಎಸ್ ಹೆಸರು ಇಟ್ಕೊಂಡ್ರೆ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಈಗಷ್ಟೇ ಹೇಳಿದ್ದು ಅದೇ ಅಕ್ಷರದ ಹೆಸರು ಬಂತು ಈಗ ಅದು ವೃಷ್ಟಿಕ ಲಗ್ನ ಜಾತಕ ಡಿಸ್ಪ್ಯೂಟ್ ಅಂತ ಆಗಿ ಆಗುತ್ತೆ ತುಂಬಾ ಸುಲಭ ಅಲ್ಲ ಎಲ್ಲರ ಜೊತೆ ಕೂಡ ನಿಮಗೆ ಮತಭೇದ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಇಂಡಿಕೇಶನ್ ಇದೆ ಬಟ್ ಮಾಡಿ ನೀವೇನು ಮಾಡ್ಬೋದು ಅಂತ ನಿಮಗೊಂದು ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಮೇ ಬಿ ಅದನ್ನ ಫಾಲೋ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಭಗವಂತನಿಂದ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಒಂದು ನಾನು ವೃಷ್ಟಿಕ ಲಗ್ನಕ್ಕೆ ಈಗಷ್ಟೇ ಹೇಳಿದ್ರೆ ಅಕ್ಕಿಯನ್ನ ದಾನ ಮಾಡ್ಬೇಕಂತ ರೈಟ್ ಓಕೆನಾ ಅದು ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದ್ ಏನ್ ಮಾಡ್ಬೇಕು ಅಂತ ನೀವೇನ್ ಮಾಡಿ ಶನಿವಾರ ಶನಿವಾರ ದಿವಸ ಒಂದು ನಾಲ್ಕು ಕಿಲೋ ಕಪ್ಪು ಉದ್ದನ್ನ ತಂದು ಕಪ್ಪು ಉದ್ದು ಗೊತ್ತಾ ಸರ್ ನಿಮ್ಗೆ ಓಕೆನಾ ನಾಲ್ಕು ಒಂದು ನಾಲ್ಕು ಕಿಲೋ ಕಪ್ಪು ಶನಿವಾರ ದಿವಸ ತಂದು ಅದನ್ನು ನಿಮ್ಮ ದೇವರ ಹತ್ರ ಇಟ್ಟು ಮನೆಯಲ್ಲಿ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ನನಗೆ ಬಂದಂತ ಸಮಸ್ಯೆಗಳು ನಿವಾರಣೆ ಆಗಲಿ ನನಗೆ ಒಳ್ಳೆ ಮನೆ ಕಟ್ಟಬೇಕಂತ ಒಂದು ಆಸೆ ಇದೆ ಅದು ಈಡೇರ್ಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಅದನ್ನ ಯಾರಿಗಾದ್ರೂ ದಾನ ಮಾಡಿ ಸರ್ ಹೀಗೆ ಒಂದು ನಾಲ್ಕು ಶನಿವಾರಗಳ ಕಾಲ ಮಾಡ್ಕೊಳ್ಳಿ ಖಂಡಿತ ಒಂದು ದಾರಿ ಕಂಡು ಬರ್ತದೆ ನೀವೇನ್ ಮಾಡ್ಬೇಕಂತ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ಮಾತು ಹೇಳ್ತೇನೆ ಜಾತಕದಲ್ಲಿ ಸೂರ್ಯ ಮತ್ತೆ ಬುಧ ಈಸ್ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಶನಿಯ ದೃಷ್ಟಿಗೆ ಒಳಗಾಗಿದ್ದಾರೆ ಬಟ್ ಚೆನ್ನಾಗಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅದರ ಅರ್ಥ ಏನಂದ್ರೆ ಒಂದಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕಾಗುತ್ತೆ ಈಗ ಶನಿ ಇಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆ ಶನಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಪಬ್ಲಿಕ್ಕಿಗೆ ಸಹಾಯ ಮಾಡುವಂತ ಹೇಳ್ತಾ ಇದ್ದಾನೆ ಪಬ್ಲಿಕ್ ಯಾರಿದ್ದಾರೆ ಯಾರು ಪಬ್ಲಿಕ್ ಇದ್ದಾರೆ ಅದರಲ್ಲೂ ಕೂಡ ವಯಸ್ಸಾದ ವ್ಯಕ್ತಿಗಳು ಯಾರು ಇರ್ತಾರೆ ನಿಮಗಿಂತ ಹೊರಗಿನವರು ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಉಂಟು ಸರ್ ದಯವಿಟ್ಟು ನೀವು ಇದನ್ನು ಮಾಡ್ಕೊಂಡಾಗ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಾನು ಹೇಳಿದ ಇಷ್ಟು ಅನ್ನು ಫಾಲೋ ಮಾಡಿ ಶ್ರೀಧರ್ ಲೈಫಲ್ಲಿ ಗೆಲ್ತೀರಾ ರೈಟಾ ಈಗ ಶನಿಯಲ್ಲಿ ಶನಿ ಬುಕ್ತಿ ಸರ್ ಶನಿ ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಓಕೆನಾ ಅದು ತುಂಬಾ ಲಾಂಗ್ ಪೀರಿಯಡ್ ಉಂಟು ಬಟ್ ನಾನು ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿದಾಗ ಶನಿ ಏನು ಯಾರು ಕೂಡ ಏನು ಮಾಡಲ್ಲ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗುತ್ತೆ ಆಯ್ತಾ ಸರಿ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದ್ ಮೇಡಮ್ ಗೊತ್ತಾಯ್ತೀಗ ಋಷಿಯ ಲಗ್ನದ ವಿಷಯ ಸಾಧಾರಣ ನೋಡಿ ಈಗಷ್ಟು ಹೇಳಿದವಲ್ವಾ ಎಸ್ ಸಕ್ಷನ್ ಇಟ್ಕೊಂಡು ಏನಾಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಆಯಿತು ತಾನೆ ಈಗ ಪ್ರಾಬ್ಲಮ್ ಆಯ್ತಾನೆ ಇದು ಪರಿಸ್ಥಿತಿ ಅಂತ ಹೇಳ್ತಾನೆ ಈ ರೀತಿ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಷ್ಟು ಸುಲಭ ಅಂತ ಅಲ್ಲ ಅದನ್ನೆಲ್ಲ ನಿಭಾಯಿಸುವ ಅಂತ ಅದಕ್ಕೆ ಆ ಹೆಸರು ಏನು ಕೆಲಸ ಮಾಡ್ಕೊಂಡು ಅದು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಿದೆ ಆ ಬಹಳ ಇಂಪಾರ್ಟೆಂಟ್ ಆಗಿ ಅದು ನಿಮ್ಮನ್ನು ಆಟಾಡಿಸ್ತದೆ ಯಾವ ರೀತಿ ಬೇಕಾದರೂ ಕೂಡ ರೈಟ್ ಓಕೆ ಅದಕ್ಕೆ ಹೆಸರನ್ನ ಇಡಬೇಕಾದ್ರೆ ಬಹಳಷ್ಟು ಸ್ವಲ್ಪ ವೇದಿಕೆ ಎಸ್ಟ್ರಾಲಜಿಯನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೆಸರಿನ ವಿಚಾರಗಳು ಬೃಹತ್ ಪರಶರ ಹೋರಾಶಾಸ್ತ್ರ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಅದನ್ನು ಯಾರೆಲ್ಲ ಫಾಲೋ ಮಾಡ್ತಾರೆ ಅವರಿಗೆ ಅದರ ಟೆಕ್ನಿಕ್ಸ್ ನಮಗೆ ಹೆಚ್ಚಿನ ಟೆಕ್ನಿಕ್ಸ್ ಅದರಲ್ಲಿ ಗೊತ್ತಿಲ್ಲ ನಾವು ಸ್ಟಡಿ ಮಾಡಿದ್ದೇವೆ ಅದಕ್ಕೋಸ್ಕರ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಯಾಕಂದ್ರೆ ಜಾತಕ ನೋಡಿದಾಗ ವಿದಿನ್ ತ್ರೀ ಟು ಫೋರ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಜಾತಕ ಏನು ಅಂತ ನೀವೇನು ನೀವು ಲೈಫಲ್ಲಿ ಏನ್ ಮಾಡ್ತೀರಾ ತ್ರೀ ಟು ಫೋರ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಜೊತೆ ಕಲ್ತವರಿಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ರೈಟ್ ಓ ಇದು ವಿಚಾರ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಕೆಲಸ ಮಾಡೋ ಓಕೆ ಗೊತ್ತಾಯ್ತು ಈಗೇನು ಮಾಡೋಣ ವಾಸ್ತುವ ಬಗ್ಗೆ ಸ್ವಲ್ಪ ಮಾತಾಡೋಣ ವಾಸ್ತುವಿನಲ್ಲಿ ವಿಚಾರ ಹೇಳಿದ್ದೇನೆ ನಿಮಗೆ ಮೊನ್ನೆ ಪೂರ್ವದ ಭಾಗ ನಮಗೆ ಯಾಕೆ ಬೇಕು ಅನ್ನೋದು ದಕ್ಷಿಣದ ಭಾಗ ಯಾಕೆ ಬೇಕು ಇದರ ಬಗ್ಗೆ ಹೇಳಿದ್ದೇನೆ ದಕ್ಷಿಣದ ಬಗ್ಗೆ ಯಾಕೆ ಬೇಕು ನಮಗೆ ನಮಗೆ ರಿಲ್ಯಾಕ್ಸೇಷನ್ಗೆ ಬೇಕಾಗಿ ರಿಲ್ಯಾಕ್ಸೇಷನ್ ನಾವು ತುಂಬಾ ಚೆನ್ನಾಗಿರಬೇಕು ಮೈಂಡ್ ಕೂಲ್ ಆಗಿರಬೇಕು ತುಂಬಾ ರಿಲ್ಯಾಕ್ಸ್ ಮಾಡಬೇಕು ಅದಕ್ಕೆ ಬೇಕಾಗಿ ನಂತರ ನಿಮ್ಮ ಗುಡ್ವಿಲ್ಗೆ ಬೇಕಾಗಿ ಗುಡ್ವಿಲ್ ಅಲ್ವಾ ಗುಡ್ವಿಲ್ ಅನ್ನು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಬೇಕಾಗಿ ನಿಮ್ಮ ದಕ್ಷಿಣದ ಭಾಗ ಮನೆಯಲ್ಲಿ ತುಂಬಾ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ದಕ್ಷಿಣದ ಭಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಒಂದು ಹೆಸರು ಬರಲಿಕ್ಕೆ ಅದೇ ಗುಡ್ ವಿಲ್ ಅನ್ನು ಕ್ರಿಯೇಟ್ ಮಾಡುವುದು ವಿಶೇಷ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಕೆಲವರಿಗೆ ಇರ್ತದಲ್ವಾ ನಾನು ಕೆಲಸ ಮಾಡ್ತೇನೆ ಏನು ಮಾಡ್ತೇನೆ ನನ್ನನ್ನು ಯಾರು ಪರಿಗಣಿಸ್ತಿಲ್ಲ ರೆಕಗ್ನೈಸ್ ಆಗ್ತಾನೆ ಇಲ್ಲ ಏನ್ ಮಾಡ್ಕೊತೋ ಈ ಪರಿಸ್ಥಿತಿದಾಗ ಕೆಲವರಿಗೆ ರಾತ್ರಿ ನಿದ್ದೇನೆ ಬರಲ್ಲ ಏನು ನಿದ್ದೆನೇ ಇಲ್ಲ ರಿಲಾಕ್ಸೇ ರಿ ಇಲ್ಲ ಬರೀ ಜಗಳ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ಇದೆಲ್ಲ ಪರಿಸ್ಥಿತಿ ಇದ್ದಾಗ ನಾನು ಹೇಳ್ತೀನಿ ನಿಮ್ಮ ದಕ್ಷಿಣದ ಭಾಗ ಎಲ್ಲೋ ಒಂದ್ ಕಡೆ ಸಮಸ್ಯೆಗೊಳಗಾಗಿದೆ ದಕ್ಷಿಣದ ಭಾಗದಲ್ಲಿ ಯಾತೋ ಬ್ಲೂ ಕಲರ್ ಯಾತೋ ಬ್ಲಾಕ್ ಕಲರ್ ಯಾತೋ ಟಾಯ್ಲೆಟ್ ಯಾತೋ ಬಾತ್ರೂಮ್ ಯಾತೋ ಬಾವಿ ಯಾತೋ ಬೋರಿಂಗ್ ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಜಲತತ್ವ ಆಲ್ಮೋಸ್ಟ್ ಬಂದಿರುತ್ತೆ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಇಲ್ಲಿ ಯಾವಾಗ ಈ ಪರಿಸ್ಥಿತಿ ನಿಮ್ಮ ದಕ್ಷಿಣದ ಭಾಗದಲ್ಲಿ ಬಂದು ಎಣಿಸ್ಕೊಳ್ಳಿ ದಕ್ಷಿಣದ ಭಾಗದ ಎನರ್ಜಿಯನ್ನು ಡೌನ್ ಆಯ್ತು ಈಗ ಅಲ್ವಾ ಅಲ್ಲೇನಾಗಿದ್ದಾಗ ಅಲ್ಲೇನಾಗಿದ್ದು ದಕ್ಷಿಣದ ಭಾಗ ಬಂದು ಅದು ರಿಲೇಟೆಡ್ ಟು ಕುಜ ಕುಜ ಅಂದರೆ ಮಂಗಳ ಮಂಗಳ ಅಂದರೆ ಅಗ್ನಿ ಹಾಗಾದರೆ ಅಗ್ನಿ ಬರುವಲ್ಲಿ ನೀರು ಬಂತು ಅಂತ ಏನಾಗುತ್ತೆ ನೀರಿಗೆ ಏನೂ ತೊಂದರೆ ಆಗೋಲ್ಲ ಅಗ್ನಿ ಅಲ್ಲಿ ನಂದಿ ಹೋಗುತ್ತೆ ಅಗ್ನಿ ಏನುಂಟು ತನ್ನ ಬಲವನ್ನು ಕಳ್ಕೊಂಡು ಹಾಗೇನಾಗುತ್ತೆ ನಿಮಗದು ವಿಸಿನ್ ಕಂಡು ಬರೋದಿಲ್ಲ ಆ ವಿಸಿನ್ ಏನುಂಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಏನು ಮಾಡಬೇಕು ಅನ್ನೋದು ತೋರ್ತಾ ಇಲ್ಲ ಅದು ನಿಮ್ಮ ಕೆಲಸದಲ್ಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಯಾವುದರಲ್ಲಿ ಕೂಡ ನೀವೇನು ಮಾಡಬೇಕಪ್ಪ ಹೇಗೆ ಮುಂದುವರಿಬೇಕು ಎಲ್ಲಿಂದ ಗೈಡೆನ್ಸ್ ಪಡ್ಕೊಳ್ಬೇಕು ಯಾರು ನಮಗೆ ಸಹಾಯ ಮಾಡಿ ಇದು ಯಾವುದು ಕೂಡ ನಿಮಗೆ ತೋರೋದಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಕಣ್ಣಿನ ದೃಷ್ಟಿ ಮಂದಿ ಚಿಕ್ಕ ವಯಸ್ಸಿನಲ್ಲಿ ಕನ್ನಡಕ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕಣ್ಣಿನ ದೃಷ್ಟಿ ವಿಪರೀತ ಮಂದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನಿಮ್ಮ ದಕ್ಷಿಣದ ಭಾಗ ಪ್ರಾಬ್ಲಮ್ ಈಗ ವಯಸ್ಸಾದಾಗ ಕೂಡ ದ ವಯಸ್ಸಾದಾಗ ಕೂಡ ಏನಾಗುತ್ತೆ ಕನ್ನಡ ಕನ್ನಡಕ ಹಾಕ್ಕೊಳ್ಬೇಕು ಹೆಂಗೆ ನಾನು ಹಾಕೊಂಡಿದ್ದೇನೆ ನೋಡಿ ಸೊ ಇದೆಲ್ಲ ಸಣ್ಣ ಅಕ್ಷರ ಕಾಣೋದಿಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿರುವಂಥ ರೈಟ್ ತಾನೆ ಬಟ್ ವಯಸ್ಸಾದಾಗ ಕೂಡ ಯಾಕೆ ಯಾಕೊಳ್ತಾ ಯಾಕೆ ಯಾಕೆ ಹಾಕ್ಕೊಳ್ತಾರೆ ಯಾಕಂದರೆ ಅವರ ಜಟರಾಜ್ಞೆ ಏನು ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಜಟರಾಗ್ನಿ ವೀಕ್ ಆಗುತ್ತೆ ಅವ್ರಿಗೆ ಮೆಂಟಲ್ ಏನು ಅದಕ್ಕೆ ಅವ್ರಿಗೆ ಒಂದು ಮೆಮೊರಿ ಪವರ್ ಅದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಜಟರಾಗ್ನಿ ವೀಕ್ ಆದಾಗ ಕೂಡ ಏನಾಗುತ್ತೆ ನಿಮ್ಮ ಕಣ್ಣಿನ ದೃಷ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ೋಸ್ ನೀವೇನ್ ಮಾಡ್ತೀರ ಕರ್ನಾಟಕ ಧರಿಸ್ಕೊಳ್ತೀರ ವಯಸ್ಸಾದಾಗ ಸೇಮ್ ನಿಮ್ಮ ಪ್ರೊಸೀಜರ್ ಎಲ್ಲಿ ನಡೀತದೆ ನಿಮ್ಮ ದಕ್ಷಿಣದ ಭಾಗ ಅಗ್ನಿ ಅಗ್ನಿ ಜಠರಾಗ್ನಿ ಕೂಡ ಅದೇ ಅಗ್ನಿ ಕೂಡ ಅದೇ ಅಲ್ವಾ ಅದಕ್ಕೋಸ್ಕರ ಯಾವಾಗಲ್ಲಿ ಜಲ ಬಂದ್ಬಿಡ್ತು ಅವಾಗ ಏನಾಯ್ತು ಡಿಸ್ಟರ್ಬೆನ್ಸ್ ಆಯ್ತು ಜಲ ಕೆಟ್ಟೋಯ್ತು ಸಾರಿ ಅಗ್ನಿ ಈಗ ಕೆಟ್ಟೋಯ್ತು ಅಗ್ನಿ ಏನ್ ಮಾಡ್ತು ತನ್ನ ಬಲವನ್ನ ಕಳ್ಕೊಂಡ್ಬಿಡ್ತು ಅದಕ್ಕೋಸ್ಕರ ಆ ವಿಸಿನ್ ಇಲ್ಲ ಏನ್ ಮಾಡ್ಬೇಕಂತ ಯಾವ ರೀತಿ ಹೋಗಬೇಕು ಯಾವ ರೀತಿ ಮುನ್ನಡಿಬೇಕು ಯಾವ್ದು ಕೂಡ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲೊಂದ್ ಕಡೆ ನೀವು ಒಂದು ಮನೆಯಲ್ಲಿ ಜ್ಯೋತಿಷಿ ಅಂತ ಇಟ್ಕೊಂಡು ನೀವೊಂದು ಜ್ಯೋತಿಷ್ ಜ್ಯೋತಿ ಸ್ಟಡಿ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ ಎಣಿಸ್ಕೊಳ್ಳಿ ನಿಮ್ಮ ದಕ್ಷಿಣದ ಭಾಗದಲ್ಲಿ ಬ್ಲೂ ಕಲರ್ ಬಂತು ಬ್ಲಾಕ್ ಬ್ಲಾಕ್ ಕಲರ್ ಬಂತು ಜಲತತ್ವ ಬಂತು ಟಾಯ್ಲೆಟ್ ಬಂತು ಬಾವಿ ಬಂತು ಬೋರಿಂಗ್ ಬಂತು ಏನೇ ಬಂದ್ರು ಕೂಡ ಏನಾಗುತ್ತೆ ನಿಮಗೆ ಜ್ಯೋತಿಷದಲ್ಲಿ ಫಲ ಹೇಳಿಕೆ ಬರುವುದಿಲ್ಲ ಫಲ ಹೇಳಿಕೆ ಕನ್ಫ್ಯೂಸ್ ಆಗ್ಬಿಡ್ತೀರಾ ಅಲ್ಲಿ ಏನುಂಟಪ್ಪ ಇಲ್ಲಿ ಏನುಂಟು ಅದು ಹೇಗೆ ಹಾಗೆ ಇದೇ ಹಾಗೆ ಅಂದ್ರೆ ಅದು ವಿಜನ್ ಕಾಣ್ತಾ ಇಲ್ಲ ನಿಮಗೆ ನೀವೇನು ಮಾಡ್ಬೇಕಂತ ಆಗ ದಕ್ಷಿಣದ ಭಾಗ ಸರಿ ಇದ್ದಾಗ ಏನಾಗುತ್ತೆ ಫಲ ಹೇಳಿಕೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಿಮಗೆ ಕೂಡ್ಲೆ ನೋಡಿದಾಗ ಕೂಡ್ಲೇನೆ ಗೊತ್ತಾಗುತ್ತೆ ಈ ಜಾತಕಕ್ಕೆ ಇಂಥದೇ ಪ್ರಾಬ್ಲಮ್ ಇರ್ತದೆ ಈ ರೀತಿಯಾಗಿ ಪರಿಹಾರ ಮಾಡಬೇಕು ಅದು ಚೆನ್ನಾಗಿರುತ್ತೆ ಅಂತ ಕೂಡಲೇ ಗೊತ್ತಾಗಲಿ ಸ್ಟಾರ್ಟ್ ಆಗುತ್ತೆ ಅರ್ಥ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ

ಅವ್ರ ಜೊತೆ ನಿಮ್ಮ ರಿಲೇಶನ್ ಹೇಗೆ ಉಂಟಮ್ಮ ಅಥವಾ ಪ್ರಾಬ್ಲಮ್ ಉಂಟಲ್ಲಮ್ಮ ಅಲ್ಲಿ ಅದನ್ನ ಸರಿ ಮಾಡ್ಕೊಳ್ಬೇಕು ತಾನೆ ತಾಯಿ ನಿಮಗೆ ಇಲ್ಲ ಏನಾಗುತ್ತೆ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ಲಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನರಕ್ಕೆ ಸಂಬಂಧ ದೋಷಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲಮ್ಮ ತಾಯಿ ಅರ್ಥ ಆಯ್ತಾ ಗೊತ್ತಾಯ್ತು ಈಗ ಅಥವಾ ಪರವಾಗಿಲ್ಲ ನಾನು ಹೇಳ್ತೀನಿ ಜಗಳ ಮಾಡಿದ್ರೆ ನೀವು ವಾಪಸ್ ಜಗಳ ಮಾಡಬೇಡಿ ಓಕೆನಾ ಮೌನ ವಹಿಸಿ ಮೌನವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಅವ್ರ ಜೊತೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅವರು ಓಕೆನಾ ಇದನ್ನ ನೀವು ಮಾಡಿದಾಗ ಏನಾಗುತ್ತೆ ನಿಮ್ಗೆ ಏನದು ರಿಲೇಷನ್ ನಿಮ್ಮ ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು ನಿಮ್ಮ ಭೂಮಿ ವಿಚಾರ ಇರ್ಬೋದು ನಿಮ್ಮ ನರ ದೋಷ ಇರ್ಬೋದು ಕಾಲಿನ ಸಮಸ್ಯೆ ಇರ್ಬೋದು ತಲೆ ಸಿಡಿತಾ ಬರುವುದಿರ್ಬೋದು ಇದೆಲ್ಲ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದನ್ನು ಮಾಡಬೇಕಮ್ಮ ಅದನಂತರ ಒಂದು ಸಣ್ಣ ಅದನ್ನ ಮಾಡ್ಕೊಳ್ಳಿ ಅವರೇ ಏನು ಮಾಡಬೇಕು ಶನಿ ಸಾರಿ ಬುಧವಾರ ದಿವಸ ಐದು ಕಿಲೋ ಹೆಸರು ಕಾಳನ್ನು ತಂದು ಹೆಸರು ಕಾಳನ್ನು ತಂದು ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಬೇಕಾದ್ರೆ ಪರವಾಗಿಲ್ಲ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ತುಂಬ ಚೆನ್ನಾಗಿ ಹೆಸರು ಕಾಳಮ್ಮ ಹೆಸರು ಕಾಳು ಪದೆಂಗಿ ಪದೆಂಗಿ ಓಕೆನಾ ಗೊತ್ತಾಯ್ತಾ ಸೊ ಅದನ್ನು ತಂದು ನಿಮ್ಮ ಮನೆಯ ದೇವ್ರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ನನಗೆ ಬಂದಂತಹ ಕೆಲವು ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅದು ನಿವಾರಣೆ ಆಗಬೇಕು ಅಂತ ಹೇಳಿ ನೀವೇನು ಮಾಡಬೇಕು ಅದನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿಮ್ಮ ಇದನ್ನು ನೀವು ಮಾಡಿದಾಗ ನನ್ನ ಲೆಕ್ಕದ ಒಂದು ಐದು ವಾರಗಳ ಕಾಲ ಮಾಡ್ಕೊಂಡಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದೇನೋ ಭೂಮಿ ವಿಚಾರ ಮನೆ ವಿಚಾರ ನಿಮ್ಮ ವೈವಾಹಿಕ ಜೀವನದ ವಿಚಾರ ನಿಮ್ಮ ಆರೋಗ್ಯದ ವಿಚಾರ ಅದೇನ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡ್ರು ಮೇ ಆ ಸಮಸ್ಯೆ ನಿವಾರಣೆ ಆಗೋ ಸಾಧ್ಯತೆ ತೀರಾ ಜಾಸ್ತಿ ಇಷ್ಟೋರೆ ಕೂಡ ನೀವು ಅದರಿಂದ ಸಮಸ್ಯೆಯನ್ನು ಅನುಭವಿಸಿಕೊಂಡೇ ಬಂದಿರುವಂತದ್ದಂತ ಇಂಡಿಕೇಶನ್ ಮಾಡ್ತಾ ಆಯ್ತಾ ಅದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಹತ್ರ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ನಂತರ ಅದನ್ನ ಯಾರಿಗಾದ್ರು ದಾನ ಮಾಡ್ಬೇಕಮ್ಮ ಹೌದಮ್ಮ ಬೆಳಿಗ್ಗೆ ಹೊತ್ತು ರೈಟಾ ಎಸ್ ಅಮ್ಮ ಅಷ್ಟು ಮಾಡಿ ಒಳ್ಳೇದಾಗ್ತದೆ ಓಕೆ ಎಸ್ ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಗೊತ್ತಾಯ್ತ ನಿಮಗೆ ಓಕೆ ಬಂದ ಮೇಡಮ್ ಸೊ ದಕ್ಷಿಣದ ಭಾಗ ಯಾಕೆ ಬೇಕು ನಿಮಗೆ ವಿಜಿನ್ ಗೊತ್ತಾಗ ಗೊತ್ತಾಗಲ್ಲ ವಿಜನ್ ಏನಿರ್ತಾ ಅದು ಗೊತ್ತಾಗಲ್ಲ ನಿಮಗೆ ಅಲ್ವಾ ನಿಮಗೆ ಪ್ರಿಡಿಕ್ಷನ್ ಮಾಡೋ ಏನಾಗುತ್ತೆ ನೀವು ಒಂದು ಜ್ಯೋತಿಷಿ ಕಲ್ತಿದ್ದೀರಿ ಅಂದಾಗ ನೀವೊಂದು ಅಷ್ಟಮಂಗಳೇ ಕಲ್ತಿದ್ದೀನಿ ನೀ ಜ್ಯೋತಿಷ್ ನಿಮ್ಮ ನೀವು ಯಾವುದೇ ಗುರುಗಳ ಬಳಿ ಹೋಗಿ ಕಲಿಬೇಕಾದ್ರೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಾರೆ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಗಿರ್ತಾರೆ ಕೇರಳದಲ್ಲಿ ಇರ್ತಾರೆ ಎಲ್ಲಿ ಬೇಕಾದ್ರೆ ನೀವು ಯಾವುದೇ ಗುರುಗಳ ಬಗ್ಗೆ ಹೋಗಿ ಕಲ್ತ್ಕೊಂಡು ಬನ್ನಿ ಬಟ್ ಯಾವಾಗ ನಿಮ್ಮ ದಕ್ಷಿಣದ ಭಾಗ ಇಲ್ಲ ಆವಾಗ ವಿಸಿನ್ ವರ್ಕೇ ಆಗಲ್ಲ ಏನಾಗುತ್ತೆ ನೀವು ಬರೇ ನೋಡ್ತಾ ಇರ್ತಾರೆ ಪಿಳಿ ಪಿಳಿ ನೋಡ್ತಾ ಇರ್ತಾರೆ ಎಲ್ಲಿಂದ ಹಿಡಿಬೇಕಂತ ನಿಮಗೆ ಗೊತ್ತಾಗಲ್ಲ ರೈಟ್ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಹಾಗಾದ್ರೆ ಏನು ಮಾಡ್ಬೇಕು ಈಗ ನೀವು ಮನೆಯಲ್ಲಿ ಅಂತ ಕೆಲಸ ಮಾಡ್ತಾ ಅದು ಅದಕ್ಕೆ ಅಂತ ಅಲ್ಲ ನಿಮ್ಮ ಎಲ್ಲ ಬಿಸ್ನೆಸ್ಗೆ ಎಲ್ಲ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತೀರಾ ಅಲ್ಲಿ ರೆಕಾಗ್ನೈಸೇಷನ್ ಆಗ್ತಾ ಇಲ್ಲ ಅಥವಾ ನಾನು ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಎಲ್ಲಕ್ಕಿಂತ ಟಾಪ್ ಲೆವೆಲ್ ಇದ್ದೇನೆ ಆದ್ರೂ ಕೂಡ ನನಗೆ ವಿಲೇ ಇಲ್ಲ ಯಾವುದು ಕೂಡ ನಮ್ಮ ಪ್ರಾಡಕ್ಟ್ ಮಾ ಪ್ರಾಡಕ್ಟ್ ಏನು ಸೇಲ್ ಆಗ್ತಾ ಇಲ್ಲ ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಯಾಕಂದ್ರೆ ವಿಸಿನ್ ಇಲ್ಲ ಗೊತ್ತಿಲ್ಲ ಏನು ಮಾಡಬೇಕು ರೈಟ್ ಹಾಗಾದ್ರೆ ನಿಮ್ಮ ದಕ್ಷಿಣದ ಭಾಗ ಸರಿ ಇರಬೇಕು ಅದಕ್ಕೆ ವಾಸ್ತುವಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ಬೇಕಾಯ್ತಾ ಎಲ್ಲರೂ ಕೂಡ ನಾನು ಹೇಳ್ತೀನಿ ವಾಸ್ತುವಿಗೆ ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಡಿ ಈಗ ಮಹಾ ಟೆಕ್ನಿಕ್ ಅನ್ನು ಇಟ್ಕೊಂಡಾಗೇನೆ ಅದು ನಿಮಗೆ ಈ ಒಡುದು ಬಡಿಯುದು ಅದೆಲ್ಲ ಇರುವುದಿಲ್ಲ ಅದರಿಂದಾಗಿ ಬರೆಯಲ್ಲಿ ಪೇಂಟ್ ಚೇಂಜ್ ಮಾಡುವಂಥದ್ದು ಅಥವಾ ಕೆಲವು ಟೈಲ್ಸ್ ಚೇಂಜ್ ಮಾಡುವಂತ ಕೆಲವು ಟೆಕ್ನಿಕ್ಸ್ ಇರ್ತದೆ ಕೆಲವು ಮೆಟಲ್ಸ್ ಅನ್ನು ಹಾಕುವ ಟೆಕ್ನಿಕ್ಸ್ ಇರ್ತದೆ ಕೆಲವು ಕಲರ್ ಕಾಂಬಿನೇಷನ್ ಅದನ್ನ ಮಾಡಿಕೊಂಡಾಗ ಏನಾಗುತ್ತೆ ನಿಮ್ಮ ನಿಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಕೆ ಶುರು ಆಗ್ತೀರಾ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ ಅಲ್ವಾ ಈಗ ನಿಮ್ಮ ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಅಂತ ಇಟ್ಕೊಂಡಾಗ ಅದಕ್ಕೆ ಕೂಡ ಪರಿಹಾರಗಳು ಇದ್ದೇ ಇರ್ತವೆ ಸೊ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಮಹಾವಸ್ತು ತಜ್ಞರೇ ಕರೆಸ್ಬೇಕಾಗುತ್ತೆ ನೀವು ಆಗ ಒಳ್ಳೆ ರಿಸಲ್ಟ್ ಬರಬಹುದು ಯಾರು ಸಿಕ್ಕಿಲ್ಲ ಅಂದ್ರೆ ನಾನಂತೂ ಇದ್ದೇ ಇರ್ತೇನೆ ನಮ್ಮನ್ನು ಕರೆಸಿ ನೀವು ಮನೆಯಲ್ಲಿ ವಾಸ್ತುವನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಇದರ ಮುಖಾಂತರ ಅಲ್ಲಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಯಾಕೆ ಚಿಂತೆ ಒಂದು ವಿಚಾರ ಹೇಳ್ತೀರಾ ನಿಮಗೆ ಒಂದು ದೈವದ ಬಳಿಗೆ ಹೋಗ್ತೀರಾ ದೇವರ ಬಳಿಗೆ ಹೋಗ್ತೀರಾ ಒಂದು ಪರಿಹಾರ ಮಾಡ್ಕೊಳ್ತೀರಾ ಒಂದಷ್ಟು ಯಾಗ ಯಜ್ಞ ಹೋಮ ಹವನ ನಾ ಅದಕ್ಕೆ ಅಡ್ಡಿ ಅಂತ ಕಂಡಿತಲ್ಲ ನೋಡಿ ಒಂದು ಮಾತು ನೆನಪಿಡಿ ಯಾವಾಗ ನಿಮ್ಮ ಮನೆಯ ವಾಸ್ತು ಸರಿ ಇಲ್ಲ ನಿಮ್ಮ ಮನೆಯಲ್ಲಿ ಈ ರೀತಿ ವಾಸ್ತು ಪ್ರಾಬ್ಲಮ್ ಕ್ರಿಯೇಟ್ ಆವಾಗ ಏನಾಗುತ್ತೆ ನಿಮ್ಮ ಯಾವುದೇ ಹರಕೆ ಯಾವುದೇ ರೀತಿಯ ಹೋಮ ಹವನ ಅದು ಕೆಲಸನೇ ಮಾಡಲ್ಲ ವೇಸ್ಟ್ ಆಫ್ ಮನಿ ಆಗುತ್ತೆ ಏನು ಮಾಡೋಕ್ಕ ಲ್ಲ ಅರ್ಥ ಆಗುತ್ತೆ ನಿಮಗೆ ಬಟ್ ಅದನ್ನ ಮಾಡ್ಕೊಂಡಾಗ ಎಲ್ಲೋ ದಾರಿ ಕಂಡು ಬರ್ಬೋದು ನಿಮಗೆ ಮನೆಯಲ್ಲಿ ಏನು ಚೇಂಜಸ್ ಮಾಡ್ಬೇಕಂತ ಅದೊಂದು ವಿಷಯ ಬೇರೆ ಬಟ್ ನಿಮಗೆ ಅದು ಅಷ್ಟು ಸುಲಭ ರಿಸಲ್ಟ್ ಅಂತ ಕೊಡಲ್ಲ ರಿಸಲ್ಟ್ ಯಾವಾಗ ಕೊಡುತ್ತೆ ನಿಮ್ಮ ಮನೆ ವಾಸ್ತು ಸರಿ ಉಂಟು ಆವಾಗ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಆವಾಗ ಪರವಾಗಿ ಕ್ವಿಕ್ ಆಗಿ ರಿಸಲ್ಟ್ ಕೊಡುತ್ತೆ ಒಂದು ಹರಕೆಯನ್ನು ಹೇಳಿಕೊಂಡ್ರಿ ಕ್ವಿಕ್ ಆಗಿ ರಿಸಲ್ಟ್ ಬಂತು ಈಗ ಅಲ್ವಾ ಯಾವುದೇ ದೈವದ ಬಳಿಗೆ ಹೋದ್ರೆ ಕ್ವಿಕ್ ಆಗಿ ರಿಸಲ್ಟ್ ಬಂತು ಹೋಮ ಹವನ ಮಾಡ್ಕೊಂಡ್ರೆ ಕ್ವಿಕ್ ಆಗಿ ರಿಸಲ್ಟ್ ಬಂತು ಅನ್ಯತೆ ಕೆಲವೊಂದು ಬಾರಿ ಏನಾಗುತ್ತೆ ರಿಸಲ್ಟ್ ಬಾರದೇ ಹೋಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಅಂತ ಹಿಡ್ಕೊಳ್ತೀನಿ ದಕ್ಷಿಣದ ಭಾಗ ಓಕೆನಾ ನೆಕ್ಸ್ಟ್ ಬಂದ ಪಶ್ಚಿಮದ ಭಾಗ ಯಾಕೆ ಪಶ್ಚಿಮದ ಭಾಗ ಬಹಳ ಇಂಪಾರ್ಟೆನ್ಸ್ ಆಗಿರ್ತದೆ ಅದರಲ್ಲಿ ನೈಋತ್ಯ ಇರ್ತದೆ ನೈಋತ್ಯದಿಂದ ಹಿಡಿದು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಅಂದ್ರೆ ವಾಯುವ್ಯದ ಭಾಗದವರಿಗೆ ಅದು ಪಶ್ಚಿಮದ ಭಾಗ ಅಂತಲೇ ಪರಿಗಣಿಸಲ್ಪಡುತ್ತೆ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ನೈಋತ್ಯ ಭಾಗ ಯಾಕೆ ಬೇಕು ಯಾಕಂದ್ರೆ ನೈಋತ್ಯ ಭಾಗ ಸ್ಟೆಬಿಲಿಟಿಗೆ ಸಂಬಂಧಪಟ್ಟದೆ ಅದು ಪೃಥ್ವಿತ್ವದ ಜಾಗ ಅಲ್ವಾ ದಕ್ಷಿಣದ ಭಾಗ ನಿಮ್ಗೆ ತತ್ವ ಅದೇ ರೀತಿ ನಿಮ್ಮ ನೈಋತ್ಯ ಭಾಗ ಅದು ಪೃಥ್ವತ್ವ ಪೃಥ್ವತ್ವ ಯಾಕೆ ಬೇಕು ನಮಗೆ ಪೃಥ್ವಿ ನಮಗೆ ನಮ್ಗೆ ಯಾಕೆ ಬೇಕು ಪ್ರತ್ ಲೈ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದು ಸ್ಟೆಬಿಲಿಟಿ ಬೇಕು ನಿಮಗೆ ಸ್ಟೆಬಿಲಿಟಿ ಅಂದರೆ ಒಂದು ಸ್ಥಿರತೆ ಅಂತ ಬೇಕು ಆ ಸ್ಥಿರತೆಯನ್ನು ಜೀವನದಲ್ಲಿ ಕಾಪಾಡಿಕೊಂಡು ಬರುವಂತ ಕೆಲಸ ಮಾಡುವುದೇ ನಿಮ್ಮ ನೈಋತ್ಯದ ಭಾಗ ರೈಟ್ ಅದು ಸ್ಥಿರತೆ ಬೇಕು ಅಂತ ಅದು ಇಂಡಿಕೇಶನ್ ಸ್ಥಿರತೆ ಯಾವುದರಲ್ಲಿ ಬೇಕು ಹಣಕಾಸಿನಲ್ಲಿ ಬೇಕು ಅಲ್ಲಿ ಬೇಕು ಮದುವೆ ವಿಚಾರದಲ್ಲಿ ಬೇಕು ಸಂಬಂಧಗಳು ಬೇರೆ ಯಾವುದೇ ಸಂಬಂಧಗಳಲ್ಲಿ ಬೇಕು ಯಾವುದೇ ರೀತಿಯಲ್ಲಿ ಕೂಡ ಒಂದು ಆ ಸ್ಟೆಬಿಲಿಟಿ ಅಂತ ಏನುಂಟು ಆ ಸ್ಥಿರತೆ ಅಂತೇಳಿ ಅದು ಅಲ್ಲಿಂದ ಬರುತ್ತೆ ಯಾವಾಗ ನಿಮ್ಮ ನೈಋತ್ಯದ ಭಾಗ ಒಳಗಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಟಾಯ್ಲೆಟ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ ಟಾಯ್ಲೆಟ್ ಬಂದ್ಬಿಡ್ತು ಅಲ್ಲಿನೇ ಬಾವಿ ಮಾಡಿಬಿಟ್ರಿ ಆ ಪಾಟನ್ನು ಕಟ್ ಮಾಡ್ಕೊಂಡ್ರಿ ಅಲ್ಲಿ ಗ್ರೀನರಿಯನ್ನ ಬೆಳೆಸಿದ್ರಿ ಅಲ್ಲಿ ಬ್ರೌನ್ ಕಲರ್ನ ಏನಾದರೂ ಪೇಂಟ್ ಹಾಕಿದ್ರೆ ಅಥವಾ ಬ್ರೌನ್ ಕಲರ್ ಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನ ಇಟ್ಟು ಬಿಟ್ರಿ ಈಗ ಅಲ್ವಾ ಇದರ ಮುಖಾಂತರ ಆ ನಂತರ ಕೆಲವೊಂದು ಬಾರಿ ಏನಾಗುತ್ತೆ ಅಲ್ಲಿ ಎಲ್ಲೊಂದ್ ಕಡೆ ಬೋರಿಂಗ್ ಮಾಡಿದಾಗ ನೀವು ಬೋರಿಂಗ್ ಮಾಡ್ಕೊಂಡ್ರಿ ಅಥವಾ ಆ ಪಾರ್ಟ್ ಭಾಳ ತಗ್ಗಾಗಿ ಹೋಯ್ತೀಗ ಅಲ್ವಾ ಆ ಪಾಟೇ ತಗ್ಗಾಗಿ ಆಗೇನಾಗುತ್ತೆ ನಿಮ್ಮ ನೈಋತ್ಯದ ಭಾಗ ಪ್ರಾಬ್ಲಮ್ಗಳಾಯ್ತಿಗ ಈಗ ಏನಾಗುತ್ತೆ ಸ್ಟೆಬಿಲಿಟಿ ಯಾವುದರಲ್ಲಿ ಕೂಡ ಬರೋದಿಲ್ಲ ಹಣಕಾಸಂತೂ ಸ್ಟೆಬಿಲಿಟಿ ಇಲ್ಲ ರಿಲೇಷನ್ಶಿಪ್ ಇಲ್ಲ ಮದುವೆ ಜೀವನ ಇಲ್ಲ ಯಾವುದು ಕೂಡ ಇಲ್ಲ ಅದರ ಜೊತೆಗೆ ಮನೆಯ ಯಜಮಾನ ಬಾರಿ ಬಾರಿಗೂ ಸಮಸ್ಯೆ ಅನುಭವಿಸ್ತಾನೆ ಮನೆ ಯಜಮಾನ ಬಾರಿ ಬಾರಿಗೂ ಆತ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ಒಬ್ಬರ ಜೊತೆ ಒಬ್ಬರಿಗೆ ಇರಲಿಕ್ಕೇನೆ ಆಗೋಲ್ಲ ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದಾಗ ಅದನ್ನು ಸರಿ ಮಾಡಬೇಕು ತಾನೆ ಅಲ್ಲಿ ಹೆಚ್ಚಾಗಿ ಭಾರಗಳನ್ನು ಇಟ್ಕೊಳ್ಬೇಕು ತಾನೇ ಟಾಯ್ಲೆಟ್ ಬಾತ್ರೂಮ್ ಅನ್ನಲ್ಲಿ ಅವಾಯ್ಡ್ ಮಾಡಬೇಕು ತಾನೇ ಅಲ್ವಾ ರೈಟ್ ಇನ್ನು ಅಲ್ಲಿ ಬಾಗಿಲು ಬಂತು ಅಂತ ಇಟ್ಕೊಳ್ಳೋಣ ಸೌತ್ ವೆಸ್ಟಲ್ಲಿ ಬಾಗಿಲು ಬಂತು ನೀವು ಜೀರೋ ಆಗಿಬಿಡ್ತೀರಾ ಓಕೆನಾ ಟೋಟಲಿ ಝೀರೋ ನಿಮ್ಮಲ್ಲಿ ಏನು ಕೂಡ ಇರುವುದು ಎಲ್ಲ ನೀವು ಕಳ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಅಲ್ಲಿ ಬಾಗಿಲು ಬಂದಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ತುಂಬ ಸುಲಭ ಅಲ್ಲ ನೈಋತ್ಯ ಭಾಗದ ಬಾಗಿಲನ್ನು ಮೇಂಟೈನ್ ಮಾಡುವಂಥದ್ದು ಅದು ಅದು ಎಲ್ಲಿ ಸಿಗುತ್ತೆ ನಿಮ್ಗೆ ಈಗ ನಾವೊಂದು ಸ್ವಂತ ಮನೆ ಮಾಡ್ಕೊಂಡಾಗ ನಮ್ಗೆ ಗೊತ್ತಿರ್ತದೆ ನೈಋತ್ಯ ಭಾಗದಲ್ಲಿ ಬಾಗಿಲನ್ನು ಮಾಡ್ಕೊಳ್ಬಾರ್ದು ಅಂತ ಒಂದು ವೇಳೆ ಫ್ಲಾಟ್ ತಗೊಳ್ಳುವಾಗ ನೈಋತ್ಯ ಭಾಗಕ್ಕೆ ಹೋಗಿಬಿಟ್ರಿ ಅಲ್ವಾ ನೋಡ್ಕೊಳ್ಳಿ ಅಲ್ವಾ ಫ್ಲ್ಯಾಟಲ್ಲಿ ಎಲ್ಲಿ ಎಲ್ಲ ಬಾಗಿಲು ಸಿಗುತ್ತೆ ನಿಮಗೆ ಒಂದು ನಾರ್ತ್ ವೆಸ್ಟ್ ವಾಯುವ್ಯ ಭಾಗ ಈಶಾನ್ಯ ಭಾಗ ಆ ಥರ ಅಗ್ನಿಮೂಲೆ ಆನಂತರ ನೈಋತ್ಯ ಭಾಗ ಅಗ್ನಿಮೂಲೆ ಮತ್ತು ನೈಋತ್ಯ ಭಾಗವನ್ನು ಅಲ್ಲಿ ಅವಾಯ್ಡ್ ಮಾಡಲೇಬೇಕಾಗುತ್ತೆ ನೀವು ಹೋಗಿ ಎಲ್ಲಿರಬೇಕಾಗುತ್ತೆ ನೀವು ನಾರ್ತ್ ಈಸ್ಟ್ ಅಥವಾ ನಾರ್ತ್ ವೆಸ್ಟ್ ಈ ಎಲ್ ಈ ಎರಡು ಬಾಗಿಲುಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ಲಾಟಿಗೆ ಹೋದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಆನಂತರ ಒಂದು ವೇಳೆ ನೈಋತ್ಯ ಭಾಗದಲ್ಲಿರುವಂಥ ಬಾಗಿಲನ್ನು ಚಾಯ್ಸ್ ಮಾಡಿ ನೀವು ಹೋದರೆ ಅಂದಾಗ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಫೇಲ್ಯೂರ್ ಆಗ್ತೀರಾ ಜೀರೋಗೆ ಬಂದುಬಿಡ್ತೀರಾ ಎಲ್ಲವನ್ನು ಕೂಡ ಕಳ್ಕೊಳ್ತೀರಾ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡಿರುವಂಥದ್ದು ಎಂತೆಂತ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಸಮೇತ ಅದರಲ್ಲೂ ಕೂಡ ಒಂದಷ್ಟು ಆಸ್ತಿ ಪಾಸ್ತಿ ಉಂಟು ಕೋಟಿಗಟ್ಟಲೆ ಆಸ್ತಿ ಪಾಸ್ತಿ ಉಂಟು ಅವ್ರ ಸಮೇತ ಆಸ್ತಿಯನ್ನ ಮಾರ್ಲಿಕ್ಕೂ ಆಗದೆ ಆನಂತರ ಆಸ್ತಿಯನ್ನು ಅನುಭವಿಸ್ಲಿಕ್ಕೂ ಆಗದೆ ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಒದಾಡಿದವರನ್ನು ನಾನು ನೋಡಿದ್ದೇನೆ ನನ್ನ ಲೈಫಲ್ಲಿ ನೈಋತ್ಯ ಭಾಗದ ಬಾಗಿಲನ್ನು ಇಟ್ಕೊಂಡು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ವಾಸ್ತುವಿನ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ರೈಟಾ ಓಕೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಇನ್ನು ಯಾರಿಗೆ ಅದು ವಾಸ್ತು ಕ್ಲಾಸ್ ಸೇರಬೇಕಾದ್ರೆ ನಮ್ಮದು ಬರುವ ಇಪ್ಪತ್ತ ಮೂರನೇ ತಾರೀಕಿಗೆ ವಾಸ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ವಾಸ್ತು ಕ್ಲಾಸ್ ಅದರಲ್ಲಿ ಎಲ್ಲ ವಿಚಾರಗಳು ಅದರಲ್ಲಿ ಬರ್ತವೆ ನಿಮಗೆ ಸೊ ಅದನ್ನು ಕಲಿಬೋದು ಒಳ್ಳೆ ಪ್ರೊಫೆಷನಲ್ ಆಸ್ಟ್ರಾಲಜರ್ ಆಗ್ಬೋದು ಜೊತೆಗೆ ವಾಸ್ತು ತಜ್ಞರು ಕೂಡ ನೀವು ಖಂಡಿತ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಓಕೆನಾ ನೈಋತ್ಯ ಭಾಗದ ಬಗ್ಗೆ ಗೊತ್ತಾಯಿತು ಒಂದು ತಕ್ಕ ಮಟ್ಟಿಗೆ ವಿಚಾರ ಇನ್ನೇನು ಇರ್ತದಪ್ಪ ಖಂಡಿತ ಬಹಳಷ್ಟು ರಹಸ್ಯಗಳಿವೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಖಂಡಿತ ಮಾಡಿಯೇ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತಾಂಡಪ್ಪ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರಿಗೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೋರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್